ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ನಮಸ್ಕಾರ 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 ಇಂದು ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಅರಕಲಗೂಡು ತಾಲೂಕು ರಾಮನಾಥಪುರ ಎನ್ನುವಂತಹ ಪಟ್ಟಣದಲ್ಲಿ ವಿಶೇಷವಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿದ್ದಾರೆ ಇಂತಹ ಸುಕ್ಷೇತ್ರಕ್ಕೆ ದರ್ಶನವನ್ನು ಪಡೆಯಲು ಹಾಗೂ ದೇಗುಲ ದರ್ಶನ ಎನ್ನುವಂತಹ ಚಿತ್ರೀಕರಣವನ್ನು ಮಾಡಲು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ ಪ್ರಪ್ರಥಮವಾಗಿ ಈ ಮುಂಭಾಗದ ಚಿತ್ರೀಕರಣವನ್ನು ವೀಕ್ಷಿಸಿ ಮುಂಭಾಗದಲ್ಲಿ ಎಂತಹ ಒಂದು ಸುಂದರಭರಿತವಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿದ್ದಾರೆ ಈ ಒಂದು ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರವನ್ನು ಅಂದರೆ ಆ ಒಂದು ವಿಶೇಷವಾದಂತಹ ಅಲಂಕೃತವಾದಂತಹ ಸ್ವಾಮಿಯನ್ನು ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಹಾಗೇ ಹಿಂಭಾಗದಲ್ಲಿ ನೋಡಿದಾಗ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಾಮನಾಥಪುರ ಹಾಸನ ಜಿಲ್ಲೆ ಎನ್ನುವಂತಹ ಬರಹವನ್ನು ಕೂಡ ಬರೆದಿದ್ದಾರೆ ಎಂತಹ ಒಂದು ಸುಂದರ ಭರಿತವಾದಂತಹ ತಾಣವಾಗಿ ಇಲ್ಲಿ ನೆಲೆಸಿದ್ದಾರೆ ಸ್ವಾಮಿಯು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಅಂತಹ ಸ್ವಾಮಿಯ ದರ್ಶನಾರ್ಥವಾಗಿ ಹೀಗೆ ಒಳಪ್ರಾಂಗಣಕ್ಕೆ ಹೋಗುವ ಮುನ್ನ ಇಲ್ಲಿ ನೆಲೆಸಿದಂತಹ ಪ್ರಪ್ರಥಮವಾಗಿ ಧ್ವಜಸ್ತಂಭವನ್ನು ವೀಕ್ಷಣೆಯನ್ನು ಮಾಡಿ ಆ ಧ್ವಜಸ್ತಂಭದ ಅನುಮತಿಯನ್ನು ಪಡೆದು ನಂತರ ಸ್ವಾಮಿಯ ದರ್ಶನಾರ್ಥವಾಗಿ ಒಳಗೆ ಹೋಗುವುದು ಇದು ವಾಡಿಕೆ ಹೀಗಾಗಿ ಪ್ರಪ್ರಥಮವಾಗಿ ಧ್ವಜಸ್ತಂಭದ ಅನುಮತಿಯನ್ನು ಎಲ್ಲರೂ ಪಡೆದು ಪುನೀತರಾಗಿ ಎಂದು ಹೇಳುತ್ತಾ ಈಗ ಒಳಪ್ರಾಂಗಣಕ್ಕೆ ಹೋಗುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ತಾವು ಈಗ ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಇದು ಕಾವೇರಿ ನದಿ ಈ ಕಾವೇರಿ ನದಿಯನ್ನು ತೋರಿಸಲು ಕಾರಣ ಏನು ಎಂದು ಆಲೋಚನೆಯನ್ನು ಮಾಡುತ್ತಾ ಇದ್ದೀರಾ ಇಲ್ಲಿ ವಿಶೇಷವಾಗಿ ಈಗ ತಾವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೀರಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ 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 ತೀರ್ಥ ಶ್ರೀಪಾದಂಗಳವರು ಇದೇ ಒಂದು ಈ ನದಿಯ ದಡಿಯಲ್ಲೇ ಅವರು ಬೃಂದಾವನಸ್ಥರಾಗಿದ್ದಾರೆ ಹೀಗಾಗಿ ಈ ಒಂದು ನದಿಯನ್ನು ತಮಗೆ ಪ್ರಪ್ರಥಮವಾಗಿ ತೋರಿಸಲಾಗ್ತಾ ಇದೆ ಇಂತಹ ಒಂದು ಪವಿತ್ರವಾದಂತಹ ನದಿಯ ದರ್ಶನವನ್ನು ಪಡೆದು ಪ್ರಪ್ರಥಮವಾಗಿ ಎಲ್ಲರೂ ಮಿಂದಿದ್ದೇವೆ ಎಂದು ಭಾವಿಸಿ ಇಂತಹ ಒಂದು ನದಿಯಲ್ಲಿ ಮಿಂದಿದ್ದೇವೆ ಸ್ನಾನವನ್ನು ಆಚರಣೆಯನ್ನು ಮಾಡಿದ್ದೇವೆ ಎಂದು ಭಾವಿಸುತ್ತಾ ಈಗ ಯತಿವರೇಣ್ಯರ ಒಂದು ಬೃಂದಾವನ ದರ್ಶನವನ್ನು ಪಡೆಯುವಂತಹ ಸೌಭಾಗ್ಯಕ್ಕೆ ಈಗ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ಈಗ ತಾವು ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ರಾಮನಾಥಪುರದ ಭವ್ಯ ಪರಂಪರೆಯ ಆಕರ್ಷಣೆಯಲ್ಲಿ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವು ಸುಪ್ರಸಿದ್ಧವಾಗಿದೆ ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಇಲ್ಲಿಗೂ ನಿಕಟ ಸಂಪರ್ಕವಿದೆ ಸುಬ್ರಹ್ಮಣ್ಯದಲ್ಲಿರುವ ಶ್ರೀ ಸಂಪುಟ ನರಸಿಂಹಸ್ವಾಮಿಯ ಮಠದ ಮೂಲ ಗುರುಗಳಾದ ಮಧ್ವಾಚಾರ್ಯರ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಶ್ರೀ ವಿಷ್ಣುತೀರ್ಥ ಇವರು ಪೂರ್ವ ಪೂರ್ವಾಶ್ರಮದಲ್ಲಿ ಪೂರ್ಣಪ್ರಗ್ರರ ಸಹೋದರರಾಗಿದ್ದರು ಉಡುಪಿಯ ಸೋದೇಮಠದ ಮೂಲ ಗುರುಗಳು ಕೂಡ ವಿಷ್ಣುತೀರ್ಥರೆಂದು ತಿಳಿದು ಬರುತ್ತದೆ ಇಲ್ಲಿ ಪೂರ್ವ ಸಾಂಪ್ರದಾಯದಂತೆ ಇಬ್ಬರು ಯತಿಗಳಿರಬೇಕು ಅದರಲ್ಲಿ ಇಬ್ಬರು ಅದರಲ್ಲಿ ಒಬ್ಬರು ಸಂಚಾರದಲ್ಲಿದ್ದು ಮಧ್ವತತ್ವ ಸಂದೇಶಗಳನ್ನು ಪ್ರಚಾರ ಮಾಡುವುದು ಕಿರಿಯವರು ಮಠದಲ್ಲಿದ್ದು ಪೂಜಾ ಕಂ ಕೈಂಕರ್ಯವನ್ನು ಮುನ್ನಡೆಸುವುದು ಈ ಮಠದ ಪರಂಪರೆಯಲ್ಲಿ ಶ್ರೀ 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 ವಿಭುದೇಶತೀರ್ಥರು ಬಂಗಾರ ತಯಾರಿಸುವ ವಿದ್ಯೆ ತಿಳಿದಿದ್ದರಂತೆ ಇದೇ ನೆವನದಿಂದ ಸ್ಥಳೀಯ ಅರಸನ ಅವಕೃಪೆಗೆ ಒಳಗಾದರು ಆಗ ಗುರುಗಳು ತನ್ನ ಶಿಷ್ಯ ಶ್ರೀ ಶ್ರೀ ವೇದಗರ್ಭತೀರ್ಥರಿಗೆ ವಿಷಯ ತಿಳಿಸಿ ಸಂಚಾರಕ್ಕೆ ಹೊರಟರು ಅವರು ಕೊಡಗಿನ ಸ್ವರಲಭಿ ಎಂಬಲ್ಲಿ ಕೂಡ ಒಂದು ಸುಬ್ರಹ್ಮಣ್ಯ ದೇವಾಲಯವನ್ನು ಸ್ಥಾಪಿಸಿದರು ಸುಬ್ರಹ್ಮಣ್ಯ ದೇವರ ಪರಮ ಭಕ್ತನಾಗಿದ್ದರಿಂದ ವಿಭುದೇಶ ತೀರ್ಥರೊಂದಿಗೆ ಸ್ಕಂದಸ್ವಾಮೀಜಿಯ ಅಗೋಚರನಾಗಿ ಬರುತ್ತಿತ್ತು ಶ್ರೀಪಾದರು ಕಾವೇರಿ ನದಿ ತೀರದ ರಾಮನಾಥಪುರ ಕ್ಷೇತ್ರಕ್ಕೆ ಆಗಮಿಸಿದ್ದರು ಅಲ್ಲಿಯ ಸಂಕ್ರಾಂತಿ ಮಂಟಪದಲ್ಲಿ ಪಟ್ಟದ ದೇವರ ನಿತ್ಯಪೂಜೆಗೆಂದೂ ವಿರಮಿಸಿದರು ಪೂಜಾದಿಗಳನ್ನು ಸಾಂಗವಾಗಿ ನೆರವೇರಿಸಿದ್ದರು ಆ ದಿನ ರಾತ್ರಿ ಅವರು ನಿದ್ರೆಯಲ್ಲಿದ್ದಾಗ ಸುಬ್ರಹ್ಮಣ್ಯ ದೇವರು ಕನಸಿನಲ್ಲಿ ಕಂಡು ನಾನು ಕುಕ್ಕೆಯಿಂದಲೇ ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದಿದ್ದೇನೆ ಇಲ್ಲಿ ಸಕಲ ದುರಿತಗಳನ್ನು ಪರಿಹರಿಸುವ ಸುರತರಂಗಿಣಿಗೆ ಸರಿಸಮಾನಳಾದ ಕಾವೇರಿಯು ಹರಿಯುತ್ತಿದ್ದಾಳೆ ಇದನ್ನು ಬಿಟ್ಟು ಬರಲು ನನ್ನ ಮನಸ್ಸು ಒಪ್ಪುವುತ್ತಿಲ್ಲ ನನ್ನನ್ನು ಇಲ್ಲಿಯೇ ಪ್ರತಿಷ್ಠೆ ಮಾಡು ಅದಕ್ಕೆ ಬೇಕಾದ ಸಹಕಾರ ಆಯಾಚಿತವಾಗಿ ಒದಗಿ ಬರುವಂತೆ ಮಾಡುತ್ತೇನೆ ಎಂದು ಮರೆಯಾದರು ಸ್ವಾಮಿಗಳು ಎಚ್ಚೆತ್ತಾಗ ಕನಸಿನ ಮಾತು ಅವರ ಮನದಾಳದಲ್ಲಿ ಅಚ್ಚೋತ್ತಿ ಹೋಗಿತ್ತು ಅದೇ ರಾತ್ರಿ ಒಳೆಯ ನರಸೀಪುರದ ಒಳೆಯ ನರಸಪ್ಪನಾಯಕ ಒಡೆಯ ನರಸಪ್ಪನಾಯಕ ಕುಮಾರಸ್ವಾಮಿಗೆ ಸ್ವಪ್ನ ದರ್ಶನ ಸ್ವಪ್ನ ದರ್ಶನವಿತ್ತು ಸ್ವಾಮಿಗಳಿಗೆ ಸರ್ವ ವಿಧಗಳಿಂದಲೂ ಸಹಕರಿಸಿದರೆ ಆತನಿಗೆ ವಂಶೋದ್ಧಾರಕನು ಹುಟ್ಟವನೆಂದು ಅಪ್ಪಣೆ ಕೊಡಿಸಿದ ಕೊಡಿಸಿದರು ಮರನೆಯ ದಿನ ಅರಸನು ಉಪದೇಶನ ಸನ್ನಿಧಾನಕ್ಕೆ ಬಂದು ತನಗೆ ಅಪ್ಪಣೆ ಎಂದು ಕೇಳಿಕೊಂಡನು ಅವರ ನಿರ್ದೇಶನದಂತೆ ಸುಂದರವಾದ ಭವ್ಯ ದೇವಾಲಯ ನಿರ್ಮಾಣ ಹೊಂದಿತು ಉಪದೇಶತೀರ್ಥರು ವಿಧಿವತ್ತಾಗಿ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆ ಮಾಡಿದರು ಶ್ರೀಗಳವರಿಗೆ ಸ್ವಾಮಿಯು ಪ್ರಸನ್ನನಾದ್ದರಿಂದ ಇದನ್ನು ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೆಯುತ್ತಾರೆ ನರಸಪ್ಪನಾಯಕನಿಗೆ ಪುತ್ರ ಪ್ರಾಪ್ತವಾಯಿತು ಸ್ವಾಮಿಗಳು ಬಹುಕಾಲ ಇಲ್ಲಿಯೇ ಇದ್ದು ಜಪತಪಗಳನ್ನು ಮಾಡಿಕೊಂಡಿದ್ದರು ಮುಂದೆ ಇಲ್ಲಿಯೇ ಹರಿಪಾದವನ್ನು ಸೇರಿದರು ಕಾವೇರಿ ನದಿಯ ಉತ್ತರ ತೀರದಲ್ಲಿ ಅವರ ಬೃಂದಾವನ ಈಗಲೂ ಮೆರೆದುಕೊಂಡಿದೆ ರಾಮನಾಥಪುರದ ಕ್ಷೇತ್ರಾಧಿಪತಿ ಶ್ರೀರಾಮೇಶ್ವರ ದೇವರಾದರೂ ಹೆಚ್ಚು ಪ್ರಸಿದ್ಧಿಯಾಗಿರುವುದು ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ದೇವರು ಈ ದೇವರ ಜಾತ್ರೆಯನ್ನೇ ರಾಮನಾಥಪುರ ಜಾತ್ರೆಯೆಂದು ಹೇಳುತ್ತಾರೆ ಈ ಕ್ಷೇತ್ರವು ಕೂಡ ಕುಕ್ಕೆ ಸುಬ್ರಹ್ಮಣ್ಯದಂತೆಯೇ ವಿಶೇಷ ಮಹಿಮಾನ್ವಿತವಾದುದು ಸಾಲಿಗ್ರಾಮ ಸಿಲೆಯಲ್ಲಿ ಕೆತ್ತಿರುವ ಏಳು ಹೆಡಿಗಳುಳ್ಳ ವಿಗ್ರಹವಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಂತೆಯೇ ಇಲ್ಲಿಯೂ ಹೊಸಳಿಗಮ್ಮನವರ ಸನ್ನಿಧಾನವಿದೆ ಮಾರ್ಗಸಿರ ಶುದ್ಧ ಸೃಷ್ಟಿ ಮತ್ತು ಶುದ್ಧ ಸೃಷ್ಟಿಯ ದಿನದಂದು ಮಹೋರ ರಥೋತ್ಸವಗಳು ನಡೆಯುತ್ತವೆ ದೂರದ ಊರುಗಳಿಂದ ಭಕ್ತರ ಸಮೂಹ ನೆರೆದು ಬರುತ್ತದೆ ಜಾನುವಾರು ಸಂತೆ ಇಲ್ಲಿ ನಡೆಯುತ್ತದೆ ಸಂತಾನ ಪ್ರಪ್ರಾಪ್ತಿ ಚರ್ಮರೋಗ ನಿವಾರಣೆ ಸರ್ಪದೋಷ ನಿವಾರಣೆ ಕಲ್ಯಾಣ ಭಾಗ್ಯ ಹೀಗೆ ಹಲವಾರು ವಿಷಯಗಳು ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹಕಾರನಾಗಿ ಮೆರೆಯುತ್ತಿದ್ದಾನೆ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಒಂದೆರಡು ತಾಮ್ರದ ಶಾಸನಗಳಿವೆ ಈ ಶಾಸನವು ಎಪಿಗ್ರಾಫಿಯಾ ಕರ್ನಾಟಕದ ಎಂಟನೇ ಪುಟದಲ್ಲಿ ಮುದ್ರಿಸಲಾಗಿದೆ ಇದು ಕ್ರಿಸ್ತಶಕ ಹದಿನಾರುನೂರ ಅರವತ್ತರಲ್ಲಿ ಬರೆಯಲ್ಪಟ್ಟಿದೆ ಈ ದೇವರ ಪೂಜಾ ವಿನಿಯೋಗಗಳಿಗೆ ಎಗಟಿ ಎಂಬ ಗ್ರಾಮವನ್ನು ದತ್ತಿ ಬಿಟ್ಟ ಶಾಸನವೂ ಇದೆ ಇನ್ನೊಂದು ಶಾಸನದ ಬರಹ ದೇವಾಲಯದ ಉಯ್ಯಾಲೆ ಮಂಟಪದ ಹಿತ್ತಾಳೆ ತಗಡಿನ ಮೇಲಿದೆ ಇದರಲ್ಲಿ ಕೇವಲ ಎರಡು ಸಾಲುಗಳಿವೆ ಅದು ಅಷ್ಟೊಂದು ಪ್ರಾಚೀನ ಶಾಸನವಲ್ಲ ಹದಿನೆಂಟುನೂರ ಐವತ್ತರಲ್ಲಿ ಲಿಖಿಸಲ್ಪಟ್ಟಿದ್ದು ಕಡಬದ ವೆಂಕಟ ಸುಬ್ಬಯ್ಯನವರ ಪತ್ನಿಯಾದ ವೆಂಕಟ ಲಕ್ಷ್ಮಮ್ಮನವರ ಸೇವೆ ರಾಮನಾಥಪುರದ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ದೇವರ ಚರಣ ಸನ್ನಿಧಿಗೆ ಎಂಬ ವಾಕ್ಯಗಳಿವೆ ಹೀಗೆ ರಾಮನಾಥಪುರದ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ದೇವರ ಮಹಿಮೆ ವರ್ಣಾತೀತವಾದದ್ದು ಶ್ರೀಲಕ್ಷ್ಮೀನರಸಿಂಹಸ್ವಾಮಿಯ ವಿಗ್ರಹವು ಚಿಕ್ಕ ದೇವರಾಜ ಒಡೆಯರಾದ ಕಾಲದ್ದು ಎಂದು ಹೇಳಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮಠದ ಶ್ರೀ ಶ್ರೀ ಉಪದೇಶ ತೀರ್ಥರು ಪೂರ್ವಾಭಿಮುಖವಾಗಿ ಶ್ರೀಲಕ್ಷ್ಮೀನರಸಿಂಹಸ್ವಾಮಿಯ ದೇವರನ್ನು ಪ್ರತಿಷ್ಠಾಪಿಸಿ ಪ್ರತಿಷ್ಠಾಪಿಸಿದ್ದರು ಎಂದು ಕೂಡ ಹೇಳಲಾಗಿದೆ ಶ್ರೀ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿಯು ಕುಳಿತಿದ್ದಾಳೆ ಇದೊಂದು ಸುಂದರವಾದ ವಿಗ್ರಹ ಈ ಗುಡಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅತಿ ಸಮೀಪದಲ್ಲಿದೆ ಈ ದೇವರ ಪ್ರತಿಮೆಯನ್ನು ಪ್ರಭಾವಳಿಯನ್ನು ದಶಾವತಾರದ ಕೆತ್ತನೆ ಇರುವುದು ಇಲ್ಲಿನ ವಿಶೇಷವಾಗಿದೆ ಪ್ರೀವೀಕ್ಷಕ ಬಂಧುಗಳೇ ಈಗ ದೇವಸ್ಥಾನದ ಒಳಪ್ರಾಂಗಣಕ್ಕೆ ಪ್ರವೇಶ ಮಾಡುವ ಮುನ್ನ ಇಲ್ಲಿ ದ್ವಾರ ಬಾಗಿಲಿನ ವಿಶೇಷವಾದಂತಹ ದ್ವಾರ ಬಾಗಿಲು ಎಂತಹ ಒಂದು ಸುಂದರಭರಿತವಾದಂತಹ ಕಲ್ಲಿನ ಕೆತ್ತನೆಯಿಂದ ಮಾಡಿದಂತಹ ದ್ವಾರ ಬಾಗಿಲಿಗೆ ಎಂತಹ ದೊಡ್ಡ ಗಾತ್ರದ ಸೌದೆಯ ಬಾಗಿಲನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಹ ಒಂದು ಆ ಒಂದು ಚೌಕಟ್ಟನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಪ್ರೀ ವೀಕ್ಷಕ ಬಂಧುಗಳೇ ಈಗ ಸ್ವಾಮಿಯ ಗರ್ಭಗುಡಿಯ ಮುಂಭಾಗಕ್ಕೆ ಬಂದಿದ್ದೀವಿ ಮುಂಭಾಗ ಅನ್ನುವುದಕ್ಕೆ ಬದಲಾಗಿ ಅದಕ್ಕೂ ಮೊದಲಿನ ಒಂದು ಮುಂಭಾಗಕ್ಕೆ ಬಂದಿದ್ದೀವಿ ಈಗ ಪ್ರಪ್ರಥಮವಾಗಿ ಇಲ್ಲಿ ಅಳವಡಿಸಿದಂತಹ ಒಂದು ನಾಮಫಲಕವನ್ನು ವೀಕ್ಷಿಸಿ ಎಂತಹ ಒಂದು ಸುಂದರಭರಿತವಾದಂಥ ಷಣ್ಮುಖ ಮಿಂದುಕೋಟಿ ಸದೃಶಂ ಶೋಭಿತಂ ಬಾಲಾರ್ಕದ್ಯುತಿ ಷ್ರೀಟ ವಿಲಸೂರ ಹಾರನ್ವಿತಂ ಕರ್ಣಾಲಂಚಿತ ಕುಂಡಲ ಪ್ರವಿಲ ಸದ್ಗುಂಡ್ ಸದ್ಗುಂಡಸ್ಥಳ ಸ್ಥಳ ಶೋಭಿತಂ ಕಿಂಚೋತ್ಕಂಕಣ ಕಿಂಕಿಣೇರ್ ರವಯುತಂ ಶೃಂಗಾರ ಸಾರೋದಯಂ ಎನ್ನುವಂತಹ ಮಹಾಮಂತ್ರವನ್ನು ಇಲ್ಲಿ ಅಳವಡಿಸಿದ್ದಾರೆ ಎಂತಹ ಒಂದು ಸುಂದರಭರಿತವಾದಂತಹ ಒಂದು ನಾಮಫಲಕವಾಗಿ ಕಾಣುತ್ತಾ ಇದೆ ಈಗ ಸ್ವಾಮಿಯ ದರ್ಶನಾರ್ಥವಾಗಿ ಒಳಗೆ ಹೋಗುವಂತಹ ಒಂದು ಪ್ರಯತ್ನಕ್ಕೆ ಮೊದಲಾಗಿ ಇಲ್ಲಿ ಈ ಒಂದು ಪ್ರಾಂಗಣದ ಚಿತ್ರೀಕರಣವನ್ನು ಕೂಡ ಈಗ ಮಾಡೋಣ ಪ್ರಿಯ ವೀಕ್ಷಕ ಬಂಧುಗಳೇ ಈಗ ತಾವು ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಈ ದೇವಸ್ಥಾನದ ಪ್ರಾಂಗಣದ ಚಿತ್ರೀಕರಣವನ್ನು ತಾವು ವೀಕ್ಷಣೆಯನ್ನು ಇದ್ದೀರಿ ಎಂತಹ ಒಂದು ಸುಂದರ ಭರಿತವಾದಂತಹ ಚಿತ್ರೀಕರಣವಾಗಿ ಕಾಣ್ತಾ ಇದೆ ತಾವು ಎಲ್ಲವುದನ್ನು ಪರಿಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ಕಾರಣ ಇಷ್ಟು ದೂರ ಬಂದು ತಾವು ವೀಕ್ಷಣೆ ಮಾಡಲು ಆಗುತ್ತದೋ ಆಗಲಿಕ್ಕಿಲ್ಲವೋ ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತು ಆದರೆ ಮನೆಯಲ್ಲಿಯೇ ಕುಳಿತು ಇಂತಹ ದೃಶ್ಯಗಳನ್ನು ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗಿಯೂ ತಮ್ಮಂತಹ ಪವಿತ್ರವಂತರು ಭಾಗ್ಯಶಾಲಿಗಳು ಮತ್ತೊಬ್ಬರು ಇರಲಾರರು ಎಂದು ಹೇಳುವುದರಲ್ಲಿ ಕೂಡ ಸಂದೇಹವೇ ಬೇಡ ಎಂದು ಹೇಳುತ್ತಾ ಹಾಗೆ ಇದೇ ಪ್ರಾಂಗಣದಲ್ಲಿ ಹೊಸಳಿಗಮ್ಮನವರು ಎನ್ನುವಂಥ ಒಬ್ಬ ತಾಯಿಯು ನೆಲೆಸಿದ್ದಾರೆ ಈಗ ಆ ತಾಯಿಯ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ನಾಮಫಲಕವನ್ನು ವೀಕ್ಷಿಸಿ ಹೊಸಳಿಗಮ್ಮನವರು ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೇ ನಮೋಸ್ತುತೇ ಎನ್ನುವಂತಹ ಒಂದು ನಾಮಫಲಕವನ್ನು ಬರೆದಿದ್ದಾರೆ ಹಾಗೇ ಈಗ ತಾಯಿಯ ಪಾದದಿಂದ ತಾಯಿಯನ್ನು ದರ್ಶನ ಪಡೆಯುವಂತಹ ಸೌಭಾಗ್ಯಕ್ಕೆ ಪಾತ್ರರಾಗೋಣ ಎಂತಹ ಒಂದು ಸುಂದರಭರಿತವಾದಂತಹ ಬೆಳ್ಳಿಯ ಕೌಚದಿಂದ ಅಲಂಕೃತರಾದಂತಹ ತಾಯಿಯು ಶ್ರೀ ಹೊಸಳಿ ಹೊಸಳಿಗಮ್ಮನವರು ಇಂತಹ ತಾಯಿಯ ಶುಭ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ತಾಯಿಯ ಎಂತಹ ಒಂದು ಬೆಳ್ಳಿಯ ಕವಚದಿಂದ ಅಲಂಕೃತರಾದಂತಹ ತಾಯಿಯನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ ಇಂತಹ ತಾಯಿಯ ಶುಭ ಅನುಗ್ರಹಕ್ಕೆ ಮನೆಯಲ್ಲಿಯೇ ಕುಳಿತು ದರ್ಶನವನ್ನು ಪಡೆದು ಪುನೀತರಾಗುತ್ತಾ ಇದ್ದೀರಿ ಪ್ರೀ ವೀಕ್ಷಕ ಬಂಧುಗಳೇ ತಾವು ಖರ್ಚು ಇಟ್ಟುಕೊಂಡು ಇಷ್ಟು ದೂರ ಬಂದು ತಾಯಿಯನ್ನು ವೀಕ್ಷಣೆ ಮಾಡುವುದು ಅಥವಾ ಸ್ವಾಮಿಯನ್ನು ವೀಕ್ಷಣೆ ಮಾಡುವುದು ಅದು ಆಗುತ್ತದೋ ಆಗಲಿಕ್ಕಿಲ್ಲವೋ ಆ ಭಗವಂತನಿಗೆ ಗೊತ್ತು ಆದರೆ ತಮ್ಮೆಲ್ಲರ ಹಿತಾರ್ಥವನ್ನು ಬಯಸಿ ಈ ನಿಮ್ಮ ಪ್ರೀತಿಯ ಗಗನಾ ಚಾನಲ್ ಇಷ್ಟು ದೂರದಲ್ಲಿ ಇರತಕ್ಕಂತಹ ಇಂತಹ ಒಂದು ದೇವಸ್ಥಾನಗಳ ಚಿತ್ರೀಕರಣವನ್ನು ಮಾಡಲು ಕೂಡ ಮುಂದಾಗಿದೆ ಎಂದರೆ ನಿಮ್ಮ ಒಳತಿಗಾಗಿ ಎಂತಹ ಶ್ರಮವನ್ನು ಪಡುತ್ತಾ ಇದೆ ಈ ಚಾನಲ್ ಎನ್ನುವಂತಹ ವಿಷಯವನ್ನು ಕೂಡ ತಾವು ಗಮನದಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ತಾಯಿಯ ಶುಭಾನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಪ್ರೀ ವೀಕ್ಷಕ ಬಂಧುಗಳೇ ತಾವು ಈಗ ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ ಎಂತಹ ಒಂದು ಭಕ್ತ ಸಮೂಹ ಇಲ್ಲಿ ನೆರೆದಿದ್ದಾರೆ ವಿಶೇಷವಾದಂತಹ ಸುಕ್ಷೇತ್ರವಿದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿದು ಇಂತಹ ದೇವಸ್ಥಾನದ ಪ್ರಾಂಗಣದ ಚಿತ್ರೀಕರಣವನ್ನು ತಾವು ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ ಎಂತಹ ಒಂದು ಸುಂದರಭರಿತವಾದಂತಹ ದೇವಸ್ಥಾನದ ಪ್ರಾಂಗಣವನ್ನು ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಹಾಗೂ ಸುತ್ತು ಬದಲಿನ ಪ್ರಾಂಗಣದ ಚಿತ್ರೀಕರಣವನ್ನು ಕೂಡ ವೀಕ್ಷಣೆಯನ್ನು ಮಾಡಿ ಎಂತಹ ಒಂದು ಬಗೆಯಲ್ಲಿ ಪುರಾತನ ಕಾಲದ ಕಟ್ಟಡವಾಗಿ ಈ ದೇವಸ್ಥಾನವು ಕಾಣುತ್ತಾ ಇದೆ ಇಂತಹ ಒಂದು ದೇವಸ್ಥಾನದ ಚಿತ್ರೀಕರಣವನ್ನು ಪರಿಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ನಂತರ ಸ್ವಾಮಿಯ ದರ್ಶನಾರ್ಥವಾಗಿ ಒಳಗೆ ಒಳಗೆ ಹೋಗುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ ಹಾಗೂ ಇಲ್ಲಿಯ ಇತಿಹಾಸಗಳನ್ನು ಕೂಡ ಕೇಳಿ ತಿಳಿಯುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ ಎಂದು ಹೇಳ್ತಾ ಈ ಪ್ರಾಂಗಣದ ವಿಶೇಷವಾದಂತಹ ಅಲ್ಲಿ ತಾವು ಈಗ ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭಾವಚಿತ್ರವನ್ನು ಅಲ್ಲಿ ಅಳವಡಿಸಲಾಗಿದೆ ಅಂದರೆ ಪ್ರತಿ ಹುಣ್ಣಿಮೆಯ ದಿನದಂದು ಇಲ್ಲಿ ವಿಶೇಷವಾದಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಲ ಮಾಡಲಾಗುತ್ತದೆ ಎನ್ನುವಂತಹ ಭಂಗಿಯಲ್ಲಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಭಾವಚಿತ್ರವನ್ನು ಇಟ್ಟಿದ್ದಾರೆ ಈಗ ಸ್ವಾಮಿಯ ಮುಂಭಾಗಕ್ಕೆ ತೆರಳಿ ಸ್ವಾಮಿಯ ದರ್ಶನವನ್ನು ಪಡೆದು ಇಲ್ಲಿಯ ಇತಿಹಾಸವನ್ನು ಕೇಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ಈಗ ತಾವು ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವು ರಾಮನಾಥಪುರ ಎನ್ನುವಂತಹ ಪಟ್ಟಣ ಅದು ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆಯಲ್ಲಿ ನೆಲ್ ನೆಲೆಸಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗಕ್ಕೆ ಈಗ ಬಂದಿದ್ದೇವೆ ವಿಶೇಷವಾದಂತಹ ಪೂಜೆ ಕೈಂಕರ್ಯಗಳು ನಡೆಯುತ್ತಾ ಇವೆ ಪೂಜೆ ಆದ ನಂತರವೇ ಸ್ವಾಮಿಯ ದರ್ಶನವನ್ನು ಪಡೆಯುವಂಥ ಒಂದು ಸೌಭಾಗ್ಯಕ್ಕೆ ಪಾತ್ರರಾಗೋಣ ಹಾಗೂ ವಿಶೇಷವಾದಂಥ ಭಕ್ತ ಸಮೂಹ ಕೂಡ ನೆರೆದಿದ್ದಾರೆ ತಾವು ವೀಕ್ಷಣೆಯನ್ನು ಮಾಡಬಹುದು ಎಂತಹ ಒಂದು ಸುಂದರಭರಿತವಾದಂಥ ತಾಣ ಇದು ವಿಶೇಷವಾಗಿ ರಾಮನಾಥಪುರ ಎನ್ನುವಂತಹ ಪಟ್ಟಣ ಅರಕಲಗೂಡು ತಾಲೂಕಾ ಹಾಸನ ಜಿಲ್ಲೆಯಲ್ಲಿ ನೆಲೆಸಿದಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಈ ಸ್ವಾಮಿಯನ್ನು ದರ್ಶನ ಪಡೆದು ಎಲ್ಲರೂ ಪುನೀತರಾಗೋಣ ಎಂದು ಹೇಳುತ್ತಾ ಈಗ ಸ್ವಾಮಿಯ ದರ್ಶನಾರ್ಥವಾಗಿ ಕಾಯೋಣ ಎಂದು ಹೇಳುತ್ತಾ ಇದೇ ಒಂದು ಗರ್ಭಗುಡಿಯ ಮುಂಭಾಗದಲ್ಲಿ ನಾವು ಈಗ ನೆಲೆಸಿದ್ದೇವೆ ಈಗ ತಾವು ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ವಿಶೇಷವಾದಂತಹ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾ ಇದ್ದೀರಿ ಅದರಲ್ಲಿಯೂ ವಿಶೇಷ ಎಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಕೂತೇ ಇಂತಹ ಮಹಾಸ್ವಾಮಿಯ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗುತ್ತಾ ಇದ್ದೀರಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೆಲೆಸಿದಂತಹ ಸ್ವಾಮಿಯ ರೀತಿಯಲ್ಲೇ ಅದೇ ಭಂಗಿಯಲ್ಲಿ ಇರತಕ್ಕಂತಹ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಅರಕಲಗೂಡು ತಾಲೂಕ ರಾಮನಾಥಪುರ ಎನ್ನುವಂತಹ ಪಟ್ಟಣದಲ್ಲಿ ನೆಲೆಸಿರುವಂತಹ ಮಹಾಸ್ವಾಮಿಯು ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯು ಲಕ್ಷ್ಮೀ ಸಮೇತ ಸಾರಾಯಣಸ್ವಾಮಿ ಸ್ವಾಮಿಯು ಅಂತಹ ಮಹಾಸ್ವಾಮಿಯ ದರ್ಶನವನ್ನು ಈಗ ಮಹನೀಯರು ಅನೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಅರ್ಚಕರು ವಿಶೇಷವಾದಂತಹ ಸ್ವಾಮಿಯ ಅಭಿಷೇಕವನ್ನು ಮಾಡಿದಂತಹ ತೀರ್ಥವನ್ನು ನಮ್ಮೆಲ್ಲರ ಮೇಲೆ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಪುನೀತರಾಗಿದ್ದೀವಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೀವಿ ಎಂದು ಭಾವಿಸುತ್ತಾ ಮತ್ತೊಮ್ಮೆ ಸ್ವಾಮಿಯ ದರ್ಶನವನ್ನು ಅದರಲ್ಲಿಯೂ ಪ್ರತ್ಯೇಕವಾಗಿ ಹೇಳಲಾಗ್ತಾ ಇದೆ ತಾವು ತಮ್ಮ ತಮ್ಮ ಮನೆಗಳಲ್ಲಿಯೇ ಕೂತು ಇಂತಹ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾ ಇದ್ದೀರಿ ತಮ್ಮಂತಹ ಸೌಭಾಗ್ಯಶಾಲಿಗರು ಮತ್ತೊಬ್ಬರು ಇರ ಇರಲಾರರು ಅಂತಹ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾ ಇದ್ದೀರಿ ಎಂತಹ ಒಂದು ಸುಂದರಭರಿತವಾದಂತಹ ಅಲಂಕೃತರಾದಂತಹ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಆ ಸ್ವಾಮಿಯ ಶುಭಾನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ಮತ್ತೊಮ್ಮೆ ಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ಇಲ್ಲಿ ಅರ್ಚಕರನ್ನು ಕುರಿತು ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನಕ್ಕೆ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ತಾವೀಗ ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ ಇದೇ ಗರ್ಭಗುಡಿಯ ಮುಂಭಾಗದ ಪ್ರಾಂಗಣದಲ್ಲಿ ಎಷ್ಟು ಭಕ್ತ ಸಮೂಹ ಸೇರಿದ್ದಾರೆ ವಿಶೇಷವಾದಂತಹ ಭಕ್ತ ಸಮೂಹ ಕೂಡ ಸೇರಿದ್ದಾರೆ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಕಾರಣ ಈಗ ಸ್ವಾಮಿಗೆ ನಿವೇದನೆ ಆಯಿತು ಮಹಾ ಮಂಗಳಾರತಿ ಕೂಡ ಆಯಿತು ಹಾಗೂ ಅರ್ಚಕರು ವಿಶೇಷವಾದಂತಹ ತೀರ್ಥವನ್ನು ಜಲವನ್ನು ನಮ್ಮೆಲ್ಲರ ಮೇಲೆ ಸಂಪ್ರೋಕ್ಷಣೆಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಪುನೀತರಾಗಿದ್ದೀವಿ ಎಂದು ಭಾವಿಸುತ್ತಾ ಎಂತಹ ಜನಸಮೂಹ ಇಲ್ಲಿ ಸೇರಿದ್ದಾರೆ ಈಗ ಅರ್ಚಕರನ್ನು ಕುಳಿತು ಕುರಿತು ಇಲ್ಲಿಯ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ಇಷ್ಟರ ತನಕ ಸ್ವಾಮಿಯ ಶುಭಾನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದೀರಿ ಎಂದು ಭಾವಿಸುತ್ತಾ ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ ಪ್ರಪ್ರಥಮವಾಗಿ ಅವರ ಹೆಸರನ್ನು ತಿಳಿದುಕೊಂಡು ನಂತರ ಈ ಸ್ವಾಮಿಯು ಉದ್ಭವವಾದಂತಹ ಮೂರ್ತಿನ ಅಥವಾ ಪ್ರತಿಷ್ಠಾಪನೆ ಆದಂತಹ ಮೂರ್ತಿನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಅಲ್ಲಿ ನೆಲೆಸಿರುವಂತಹ ಸ್ವಾಮಿಯ ತರನೇ ಇಲ್ಲಿಯ ಸ್ವಾಮಿಯೂ ನೆಲೆಸಿದ್ದಾರೆ ಇದು ವಿಶೇಷವಾದಂತಹ ಸ್ವಾಮಿಯು ಇಲ್ಲಿ ನೆಲೆಸಲು ಕಾರಣವೇನು ಈ ದೇವಸ್ಥಾನವು ಸರಿಸುಮಾರಾಗಿ ಎಷ್ಟು ವರ್ಷದಿಂದ ಇರಬಹುದು ಎನ್ನುವಂತಹ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಪ್ರಯತ್ನಕ್ಕೆ ಮೊದಲಾಗಿ ಇಲ್ಲಿ ಆಚಾರ್ಯರಿದ್ದಾರೆ ಆಚಾರ್ಯ ನಮಸ್ಕಾರ ತಮ್ಮ ಹೆಸರು ಆಚಾರ್ಯ ರಾಘವೇಂದ್ರ ಭಟ್ ಅಂತ ರಾಘವೇಂದ್ರ ಭಟ್ ಅಂತಂದು ಆಚಾರ್ಯ ಎಷ್ಟು ವರ್ಷದಿಂದ ಇಲ್ಲಿ ಸ್ವಾಮಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ತಿಳ್ಕೊಬೋದಾ ಸುಮಾರು ನಾಲ್ನೂರಿಂದ ಐನೂರು ವರ್ಷದ ಹಳೆಯ ದೇವಸ್ಥಾನ ಇದು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಹದಿನಾಲ್ಕನೇ ಯತಿಗಳಾದಂತಹ ಯುವದೇಶ ತೀರ್ಥರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕಾರಣ ಏನಂತ ಹೇಳಿದ್ರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಯಭುದೇಶ ತೀರ್ಥರು ಅಂತ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇವರ ಆಶ್ರಮ ಒಂದು ಬೆಂಕಿಗೆ ಆಹುತಿಯಾಗುತ್ತೆ ಅವ ಅವರಿಗೆ ಒಂದು ರಸವಿದ್ಯೆ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ವಿದ್ಯೆಯ ಮೂಲಕ ಒಂದು ಬಂಗಾರವನ್ನು ಮಾಡುವಂತಹ ವಿದ್ಯೆ ಗೊತ್ತಿರುತ್ತೆ ಆ ಬೆಂಕಿಗೆ ಆಹುತಿಯಾಗಿರ್ತಕ್ಕಂತಹ ಆ ಮಠವನ್ನು ಒಂದು ಬಂಗಾರದ ಮುಚ್ಚಳಿಕೆ ಹಾಕ್ತೀನಿ ಅಂತ ಆಲೋಚನೆ ಮಾಡ್ತಾರೆ ಅದರಲ್ಲಿ ಕಟ್ತೀನಿ ಅಂತ ಆಲೋಚನೆ ಮಾಡ್ತಾರೆ ಅಲ್ಲಿನ ಬಲ್ಲಾಳ ನಾಯಕ ಎಂಬ ರಾಜನಿಗೆ ವಿಷಯ ಗೊತ್ತಾಗುತ್ತೆ ಇವರಿಗೆ ಒಂದು ಮಾಯಾವಿದ್ಯೆಯ ಮೂಲಕ ಒಂದು ರಸವಿದ್ಯೆ ಗೊತ್ತಿದೆ ಅಂತ ಗೊತ್ತಾದ ಕೂಡಲೇ ಸ್ವಾಮಿಗಳತ್ರ ಅಪ್ಪಣೆ ಮಾಡ್ತಾನಂತೆ ಆ ನಿಮಗೆ ಗೊತ್ತಿರತಕ್ಕಂತಹ ವಿದ್ಯೆಯನ್ನು ನನಗೆ ಹೇಳಿಕೊಡಬೇಕು ಅಂತ ಸ್ವಾಮಿಗಳಿಗೆ ಅಪ್ಪಣೆ ಮಾಡ್ತಾನಂತೆ ಇನ್ನೊಬ್ಬರಿಗೆ ಈ ಥರ ಮಾಯಾವಿದ್ಯ ಆಚರಿದೆ ಈಗ ಮಾಯಾವಿದ್ಯೆ ಯಾರಿಗೆ ಸ್ವಾಮಿಗಳಿಗೆ ಗೊತ್ತಿತ್ತ ಅಥವಾ ಯಾರಿಗೆ ಗೊತ್ತಿತ್ತು ಸ್ವಾಮಿಗಳಿಗೆ ಮಾಯಾವಿದ್ಯೆ ಗೊತ್ತಿತ್ತು ಬಂಗಾರ ಮಾಡುವಂತಹ ವಿದ್ಯೆ ಆ ವಿದ್ಯೆಯನ್ನು ಕಲಿಸಿಕೊಡು ಎಂದು ಕೇಳಿದಂತಹ ಮಹಾನ್ ಭಾವರು ಯಾರು ಬಲ್ಲಾಣ ನಾಯಕ ಎಂಬಂತಹ ರಾಜರು ಪ್ರೀವೀಕ್ಷಕ ಬಂದಗಳೇ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಳ್ಳಿ ಅಲ್ಲಿರತಕ್ಕಂತಹ ರಾಜರು ಆ ಒಂದು ಯತಿವರಿಣ್ಯರನ್ನು ಆ ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಕೇಳಿದ್ದರಂತೆ ಆವಾಗ ಇನ್ನೊಬ್ಬರಿಗೆ ಈ ತರ ಮಾಯಾವಿದ್ಯಗಳು ಹೇಳಿಕೊಟ್ರೆ ನಶಿಸಿ ಹೋಗುತ್ತೆ ಅಂತ ಆಲೋಚನೆ ಮಾಡಿಬಿಟ್ಟು ಮತ್ತು ರಾಜ ಮಾ ಹೇಳಿದ ಮಾತನ್ನು ಕೇಳಲೇಬೇಕು ಯಾಕೆ ಹೇಳಿದ್ರೆ ಅವನು ಹೇಳಿದನು ಕೇಳದೇ ಇದ್ದರೆ ಸ್ವಾಮಿಗಳಿಗೆ ತೊಂದರೆಯನ್ನು ಕೊಡ್ತಾನೆ ಅದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಹೇಳಿದ್ರೆ ತನ್ನ ಶಿಷ್ಯನಾದಂಥ ವೇದಗರ್ಭ ಎಂಬ ಶಿಷ್ಯನಿಗೆ ಅಧಿಕಾರವನ್ನು ಕೊಟ್ಬಿಟ್ಟು ನೀನು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗು ನಾನು ನನ್ನ ದೇವರನ್ನು ತೆಗೆದುಕೊಂಡು ಮುಂದಕ್ಕೆ ಬರ್ತೇನೆ ಅಂತ ಒಂದೊಂದು ದೇವರನ್ನು ತೆಗೆದುಕೊಂಡು ಮುಂದಕ್ಕೆ ಬರ್ತಾರೆ ಒಂದೊಂದು ಪ್ರದೇಶದಲ್ಲಿ ಕಿಂಚಿತ ಕಿಂಚಿತ ಸಮಯ ಪೂಜೆಯನ್ನು ಮುಂದುವರಿಸ್ಕೊಂಡು ಇಲ್ಲೂ ಕೂಡ ಪೂಜೆಯನ್ನು ಮುಂದುವರಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ದೇವರು ಎದ್ದೇಳಲ್ಲ ಮೂಲ ಅರ್ಥ ಏನಂತೇಳಿದ್ರೆ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮೂಲ ಅರ್ಥವಾಗಿರುತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿನ ಒಂದು ಆಡಳಿತ ಒಬ್ಬ ಪಾಳೆಗಾರನಿಗೆ ಸೇರಿದ್ದಾಗಿರುತ್ತೆ ನರಸಪ್ಪ ನಾಯಕ ಎಂಬ ಪಾಳೆಗಾರನಿಗೆ ಸೇರಿದ್ದಾಗಿರುತ್ತೆ ಅವನಿಗೆ ಒಂದು ಅಶರೀರವಾಣಿ ಆಗುತ್ತೆ ಯಾಕೆ ಹೇಳಿದ್ರೆ ಅವನಿಗೆ ಒಂದು ಸಂತಾನ ಭಾಗ್ಯ ಇರುವುದಿಲ್ಲ ತಮ್ಮನಿಗೆ ಕುಷ್ಠರೋಗ ಇರುತ್ತೆ ಅವನಿಗೆ ಒಂದು ಅಶರೀರವಾಣಿ ಆಗುತ್ತೆ ಈ ಥರ ರಾಮನಾಥಪುರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿದ್ದಾರೆ ಅಲ್ಲಿ ನನ್ನನ್ನು ಅಂದರೆ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪನೆ ಮಾಡಿದ್ದಾದರೆ ನಿನಗೆ ಸಂತಾನ ಪ್ರಾಪ್ತಿ ಆಗುತ್ತೆ ನಿನ್ನ ತಮ್ಮನಿಗೆ ಕುಷ್ಠರೋಗ ಪರಿಹಾರ ಆಗತ್ತೆ ಅಂತ ಅವನಿಗೆ ಅಶರೀರವಾಣಿ ಆಗುತ್ತೆ ಅದಾದಮೇಲೆ ಅವನು ಬಂದುಬಿಟ್ಟು ಸ್ವಾಮಿಗಳು ಹೇಳಿದ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿಕೊಡ್ತಾನೆ ಮುಂದಕ್ಕೆ ಅವನಿಗೆ ಸಂತಾನ ಪ್ರಾಪ್ತಿನೂ ಆಗುತ್ತೆ ಅವನ ತಮ್ಮನಿಗೆ ಕುಷ್ಠರೋಗ ಪರಿಹಾರನೂ ಆಗುತ್ತೆ ವಿಭುದೇಶ ತೀರ್ಥರಿಗೆ ಪ್ರಸನ್ನರಾದರಿಂದ ಈ ದೇವಸ್ಥಾನಕ್ಕೆ ಪ್ರಸನ್ನ ಸುಬ್ರಹ್ಮಣ್ಯ ಅಂತ ಹೆಸರು ಪ್ರೀ ವೀಕ್ಷಕ ಬಂಧುಗಳೇ ಆಚಾರ್ಯರು ಎಂತಹ ಒಂದು ಸ್ಪಷ್ಟತೆಯನ್ನು ಕೊಡುತ್ತಾ ಇದ್ದಾರೆ ವಿಭುದೇಶ ವಿಭುದೇಶೇಂದ್ರ ತೀರ್ಥರು ಶ್ರೀಪಾದಂಗಳವರು ಪ್ರಪ್ರಥಮವಾಗಿ ಕೊಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಇದ್ದರು ಅಲ್ಲಿ ಒಂದು ಪೀಠಾಧಿಪತಿಗಳಾಗಿದ್ದರು ಅವರಿಗೆ ವಿಶೇಷವಾದಂಥ ಒಂದು ಆಹುತಿಗೆ ಗುರಿಯಾಗಿತ್ತು ಆ ಒಂದು ಪೀಠವು ಅಂದರೆ ಅವರ ಸಂಸ್ಥಾನವು ಅಗ್ನಿಗೆ ಆಹುತಿ ಆಗಿತ್ತು ಅಂತಹ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಅವರಿಗೆ ಒಂದು ವಿದ್ಯೆ ಗೊತ್ತಿತ್ತು ಏನು ಎಂದರೆ ಚಿನ್ನವನ್ನು ಆಪ್ ಚಿನ್ನದ ಆಭರಣವನ್ನು ತಯಾರಿಸುವಂತಹ ವಿದ್ಯೆಯು ಅವರಿಗೆ ಗೊತ್ತಿತ್ತು ಹೀಗಾಗಿ ಆ ವಿದ್ಯೆಯನ್ನು ನನಗೆ ತಿಳಿಸಿಕೊಡಿ ಎಂದು ಅಲ್ಲಿರತಕ್ಕಂತಹ ರಾಜರು ಕೇಳಿದಾಗ ಆಗ ಆ ಯುವರು ಆ ವಿದ್ಯೆಯನ್ನು ಉಪದೇಶಿಸಲು ಬರುವುದಿಲ್ಲ ಎಂದು ಅಲ್ಲಿ ಇನ್ನೊಬ್ಬ ಶಿಷ್ಯರನ್ನು ನಿಯಾಮಕ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಲು ಆರಂಭಿಸಿ ಮುಖ್ಯ ಮೂರ್ತಿಯನ್ನು ತೆಗೆದುಕೊಂಡು ಅವರು ಸಂಚಾರವನ್ನು ಮಾಡುತ್ತಾ ಮಾಡುತ್ತಾ ಬಂದಾಗ ಅವರು ಇಲ್ಲಿಗೆ ಬಂದಾಗ ಇಲ್ಲಿ ಸ್ವಾಮಿಯನ್ನು ನೆಲೆ ಊರಿಸಿದರು ಮತ್ತು ಸಂಚಾರವನ್ನು ಬೆಳೆಸುವಂತಹ ಯತ್ನದಲ್ಲಿ ಇದ್ದರು ಆದರೆ ಅವರು ಇಲ್ಲಿ ಸ್ಥಾಪನೆ ಮಾಡಿದಂತಹ ಸ್ವಾಮಿಯು ಮೇಲಕ್ಕೆ ಏಳಲಿಲ್ಲ ಇದೇ ಪ್ರಕಾರವಾಗಿ ಇದೇ ಪ್ರಾಂತ್ಯದಲ್ಲಿ ಆಡಳಿತವನ್ನು ಆಳುತ್ತಿದ್ದಂತಹ ಆ ಒಂದು ಅರಸರು ನರಸಪ್ಪನಾಯಕ ನರಸಪ್ಪ ನಾಯಕ ಎನ್ನುವಂಥ ಮಹಾನುಭಾವರು ಇಲ್ಲಿ ರಾಜ್ಯಭಾರವನ್ನು ಹೊತ್ತು ಮಕ್ಕಳನ್ನು ವಿಶೇಷವಾದಂತಹ ಅಂದರೆ ರಾಜ್ಯದಲ್ಲಿ ಇರತಕ್ಕಂತಹ ಜನರನ್ನು ತಮ್ಮ ಮಕ್ಕಳ ಹಾಗೆ ಪರಿಪಾಲನೆಯನ್ನು ಮಾಡುತ್ತಾ ಇದ್ದರು ಅವರ ತಮ್ಮನಿಗೆ ಕುಷ್ಠುರೋಗವು ಆವರಿಸಿತ್ತು ಹಾಗೂ ಆ ನರಸಪ್ಪ ನಾಯಕರಿಗೆ ಕೂಡ ಮಕ್ಕಳು ಇರಲಿಲ್ಲ ಸಂತಾನ ಭಾಗ್ಯ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಬಂದು ಆ ಯತಿವರಿ ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಸುಮಾರಾಗಿ ಎಂಟುನೂರು ವರ್ಷದ ಕೆಳಗೆ ಎಂದು ಎನ್ನುವಂತಹ ಮಾತು ಐದುನೂರು ವರ್ಷದ ಕೆಳಗೆ ಈ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಲ್ ಮಾಡಿದ್ದರು ಯತಿವರಣ್ಯರು ಅಂತಹ ಸಂದರ್ಭದಲ್ಲಿ ಆ ನರಸಪ್ಪ ನಾಯಕರು ಬಂದು ಆ ಯತಿವರಣ್ಯರನ್ನು ಬೇಡಿಕೊಂಡಾಗ ಅವರಿಗೆ ಸಂತಾನ ಪ್ರಾಪ್ತಿಯೂ ಆಗಿತು ಹಾಗೂ ಇಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿಸಿದ್ದು ಅದೇ ನರಸಪ್ಪ ನಾಯಕರೇ ಆ ನರಸಪ್ಪ ನಾಯಕರು ಮಾಡಿಸಿದ ನಂತರ ನೂರು ವರ್ಷದ ಕೆಳಗಿನ ಮಾತು ಇದು ಅಂದರೆ ಈ ಹಾಸನಂಬೆ ದೇವಸ್ಥಾನವು ಇದು ಒಂದೇ ಸಮಯದಲ್ಲೇ ಬರುತ್ತದೆ ಎನ್ನುವಂತಹ ಮಾಹಿತಿಯನ್ನು ಹೇಳಿದರೂ ತಪ್ಪಾಗಲಾರದು ಅಂತಹ ಒಂದು ನರಸಪ್ಪ ನಾಯಕನಿಗೆ ವಿಶೇಷವಾದಂತಹ ಸಂತಾನ ಭಾಗ್ಯವು ಕೂಡ ನಾವು ಒದಗಿ ಬಂದಿತು ಈ ಸ್ವಾಮಿಯ ಶುಭಾನುಗ್ರಹಕ್ಕೆ ಪಾತ್ರರಾದ ಮೇಲೆ ಎನ್ನುವಂತಹ ಮಾಹಿತಿಯನ್ನು ಸ್ಪಷ್ಟವಾಗಿ ಆಚಾರ್ಯರು ಕೊಡ್ತಾ ಇದ್ದಾರೆ ನಂತರ ಆಚಾರ್ಯರೇ ಇಲ್ಲಿ ವಿಶೇಷವಾಗಿ ಸ್ವಾಮಿಯು ಈಗ ಕವಚ ಧಾರಣೆಯನ್ನು ಮಾಡಿದ್ದಾರೆ ಆ ಕವಚದ ಒಳಭಾಗದಲ್ಲಿ ಇರುವಂತಹ ಮೂಲ ವಿಗ್ರಹವು ಏನು ನರಸಿಂಹಸ್ವಾಮಿ ವಿಗ್ರಹವಾ ಅಥವಾ ಲಿಂಗವ ಏನು ಅದು ಸಾಲಿಗ್ರಾಮ ಶಿಲೆಯಲ್ಲಿದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ ಕೆಳಗಡೆ ಇರುವುದು ಶ್ರೀಕೃಷ್ಣ ಸಂತಾನ ಗೋಪಾಲಕೃಷ್ಣ ದೇವರು ಮಧ್ಯದೇವರು ಮೂರ್ತಿ ಮೇಲುಗಡೆ ಪ್ರಧಾನ ದೇವರು ಬೆಳಗಿನ ಅಭಿಷೇಕದ ಬೆಳಗಿನ ಪೂಜೆ ಮುಗಿದ ಮೇಲೆ ಬೆಳ್ಳಿಯ ಕವಚನ ನಾವು ತೆಗಿತೀವಿ ಹತ್ತುವರೆಗೆ ಪ್ರತಿನಿತ್ಯ ಇಲ್ಲಿ ಅಭಿಷೇಕಗಳು ನಡೆಯುತ್ತೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಸುಮಾರಿಗೆ ಮಹಾಪೂಜೆಗಳು ಇಲ್ಲಿ ನೆರವಿರುತ್ತೆ ಪ್ರತಿನಿತ್ಯ ಇಲ್ಲಿ ಸೇವೆಗಳು ನಡೀತಾ ಇರುತ್ತೆ ತುಂಬ ಜನ ಭಕ್ತಾದಿಗಳು ಬಂದುಬಿಟ್ಟು ಸೇವೆ ವೈಮಾಳಿಗೆ ಉತ್ಸವ ಮುಂತಾದ ಸೇವೆಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ ವಿಶೇಷವಾಗಿ ಈ ಸಂತಾನ ಪ್ರಾಪ್ತಿ ಇಲ್ಲದವರಿಗೆ ಅಮಾವಾಸ್ಯೆ ಕಳೆದು ಷಷ್ಠಿಗೆ ಅಂದರೆ ಶುಕ್ಲ ಪಕ್ಷದ ಶುಕ್ಲ ಪಕ್ಷದ ಷಷ್ಠಿ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದುಬಿಟ್ಟು ಆ ಗಂಡ ಹೆಂಡತಿ ಬಂದುಬಿಟ್ಟು ದೇವರ ಸೇವೆಯನ್ನು ಆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಚರ್ಮವ್ಯಾಧಿ ಸಮಸ್ಯೆಗಳಿದ್ರೆ ಕೂಡ ಈ ದೇವರಲ್ಲಿ ಬಂದುಬಿಟ್ಟು ಇಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಮೃತ್ತಿಕೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ಮೈಗೆಲ್ಲ ಸವರಿಕೊಂಡ್ರೆ ಅವರಿಗೆ ಬಂದಿರತಕ್ಕಂತಹ ಯಾವುದೇ ರೀತಿಯಂತಹ ಚರ್ಮವ್ಯಾಧಿ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅದೇ ರೀತಿಯಾಗಿ ಅದಕ್ಕೆ ಬೇಕಂತ ಅದೇ ರೀತಿಯಾಗಿ ಸರ್ಪ ಸಂಸ್ಕಾರಾದಿ ಕರ್ಮಗಳು ಅದೇ ರೀತಿಯಾಗಿ ಆಶ್ಲೇಷ ಬಲಿ ಪೂಜೆಗಳು ಕೂಡ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಿ ಭಕ್ತಾದಿಗಳಿಗೆ ಅನುಕೂಲ ತಕ್ಕಂತೆ ಮಾಡಿಕೊಡ್ತಾ ಇದ್ವಿ ಪ್ರಿ ವೀಕ್ಷಕ ಬಂಧುಗಳೇ ವಿಶೇಷವಾಗಿ ಈ ಒಂದು ರಾಹುಕೇತುಗಳ ಶಾಂತಿ ಅಂದರೆ ಕಾಳಸರ್ಪ ದೋಷ ಎನ್ನುವಂಥ ಆ ದೋಷ ನಿವಾರಣೆಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಆಶ್ಲೇಷ ಬಲಿ ಮುಂತಾದ್ದು ಎಲ್ಲ ಶಾಂತಿಗಳನ್ನು ಮಾಡಿಸಲಾಗುತ್ತದೆ ಆದರೆ ಪ್ರಿ ವೀಕ್ಷಕ ಬಂಧುಗಳೇ ಒಂದು ಮಾತನ್ನು ಗಮನಿಸಿ ಸಾಕ್ಷಾತ್ ಸ್ವಾಮಿಯ ಮುಂಭಾಗದಲ್ಲಿ ನಿಂತು ಹೇಳುತ್ತಾ ಇದೆ ವಿಶೇಷವಾದಂತಹ ಮಾಹಿತಿ ಏನು ಎಂದರೆ ಕೇತುವಿನಿಂದ ಬರತಕ್ಕಂತಹ ವ್ಯಾಧಿ ಎಂದರೆ ಚರ್ಮವ್ಯಾಧಿಯು ಇದೇ ಕಾಳಸರ್ಪದೋಷದಲ್ಲಿ ಕೆಲವೊಬ್ಬ ಜ್ಯೋತಿಷಿಗಳು ಹೇಳುವುದು ಉಂಟು ಹೇಗೆ ಎಂದರೆ ನಮಗೆ ಉದ್ಯೋಗ ಸಿಕ್ಕಿಲ್ಲ ಕಾಳಸರ್ಪದೋಷ ಇದೆ ಇದರ ಪ್ರಭಾವದಿಂದ ನಿಮಗೆ ಉದ್ಯೋಗ ದೊರೆತಿಲ್ಲ ಅಥವಾ ನನಗೆ ಹಣಕಾಸಿನ ತೊಂದರೆ ಇದೆ ಅಂದು ಕೂಡಲೇ ನಿಮಗೆ ಕಾಳಸರ್ಪದೋಷ ಇದೆ ಹೀಗಾಗಿ ನಿಮಗೆ ಹಣಕಾಸಿನ ತೊಂದರೆ ತೊಂದರೆ ಒದಗುತ್ತಾ ಇದೆ ಇಂತಹ ಸೂಚನೆಗಳನ್ನು ಕೊಡುತ್ತಾ ಇರುತ್ತಾರೆ ಅದು ಶುದ್ಧ ತಪ್ಪು ಸ್ವಾಮಿಯು ಅಂತಹ ಒಂದು ಕಾಲಸರ್ಪ ದೋಷದಿಂದ ಆಗುವಂತಹ ತೊಂದರೆ ಏನು ಎಂದರೆ ಕೇವಲ ಸಂತಾನ ಆಗುವುದಿಲ್ಲ ಸಂತಾನ ಎಂದೊಡನೆ ನಮ್ಮ ಗೋತ್ರವನ್ನು ಅಭಿವೃದ್ಧಿ ಮಾಡಲು ಬಿಡುವುದಿಲ್ಲ ಅಷ್ಟು ಬಿಟ್ಟರೆ ಮಿಗಿತ ಯಾವ ತೊಂದರೆಯನ್ನು ಕೊಡುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಶಾಸ್ತ್ರೋಕ್ತವಾಗಿ ಹೇಳುತ್ತದೆ ಸತ್ಯನಾಚರಣೆ ವಿಶೇಷವಾಗಿ ಕಾಳಸರ್ಪ ದೋಷ ಎಂದೊಡನೆ ನಮ್ಮ ಗೋತ್ರವನ್ನು ಅಭಿವೃದ್ಧಿ ಮಾಡುವುದು ಯಾರು ಗಂಡು ಮಕ್ಕಳು ಗಂಡು ಮಕ್ಕಳು ಮಾತ್ರ ಆಗುವುದಿಲ್ಲ ಅದನ್ನು ಮಾತ್ರ ತಡೆಗಟ್ಟುತ್ತಾರೆ ಸ್ವಾಮಿ ಅಷ್ಟೇ ಹೊರತಾಗಿ ಕೆಲವು ಜ್ಯೋತಿಷಿಗಳು ವಿಶೇಷವಾದಂಥ ನಿಮಗೆ ಉದ್ಯೋಗ ಸಿಕ್ಕಿಲ್ಲ ದೋಷ ಇದೆ ಇಂತಹ ಶಾಂತಿಯನ್ನು ಮಾಡಿಸಿ ಇಂತಹ ಪೂಜೆಯನ್ನು ಮಾಡಿ ನಾನೇ ಮಾಡುತ್ತೇನೆ ನಾನೇ ಬಂದು ಮಾಡುತ್ತೇನೆ ನಾನೇ ಎಲ್ಲ ಸಂಸ್ಕಾರಗಳನ್ನು ಮಾಡುತ್ತೇನೆ ಎನ್ನುವಂತಹ ಮಹಾನುಭಾವರೂ ಇರುತ್ತಾರೆ ಪ್ರಿಯ ವೀಕ್ಷಕ ಬಂಧುಗಳೇ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಳ್ಳಿ ಕಾರಣ ಆ ಯತಿವರಣ್ಯರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೆಲೆಸಿದಂತಹ ಆ ಮುಖ್ಯವಾದಂತಹ ಸ್ವಾಮಿಯನ್ನೇ ತೆಗೆದುಕೊಂಡು ಅವರು ಸಂಚಾರಾರ್ಥವಾಗಿ ಬರುವಾಗ ಇಲ್ಲಿ ನೆಲೆವೂರಿದಂತಹ ಸ್ವಾಮಿಯು ಎಂದು ಸ್ಪಷ್ಟತೆಯನ್ನು ಕೊಡುತ್ತಾ ಇದ್ದಾರೆ ಅಂದರೆ ತತ್ಸಮಾನವಾದಂತಹ ಈ ಒಂದು ದೇವಸ್ಥಾನವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ತಾವು ಎಂತಹ ವಿಶೇಷವಾದಂತಹ ಪೂಜೆಗಳನ್ನು ತಾವು ಸಲ್ಲಿಸಿದರೆ ಅಲ್ಲಿ ಯಾ ವಿಧವಾದಂತಹ ಪ್ರತಿಫಲ ದೊರೆಯುತ್ತದೋ ಅದೇ ವಿಧವಾದಂತಹ ಪ್ರತಿಫಲ ಇಲ್ಲಿ ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಅರ್ಚಕರು ಕೊಡುತ್ತಾ ಇದ್ದಾರೆ ಮತ್ತು ವಿಶೇಷತೆ ಎಂದರೆ ಕೇತುಗ್ರಹವನ್ನು ದುಷ್ಟಗ್ರಹ ಎಂದು ಕೆಲವೊಬ್ಬರು ಭಾವಿಸುತ್ತಾರೆ ಅದು ಎಂದಿಗೂ ಆ ಭಾವನೆಯಲ್ಲಿ ತೆಗೆದುಕೊಳ್ಳಬೇಡಿ ಕೇತುಗ್ರಹ ಎಂದೊಡನೆ ಅದನ್ನು ಮುತ್ತಾತನಿಗೆ ಹೋಲಿಸಿದ್ದಾರೆ ಹೀಗಾಗಿ ಕೇತುಗ್ರಹದಿಂದ ಚರ್ಮವ್ಯಾಧಿಯು ಮಾತ್ರ ಉಂಟಾಗುತ್ತದೆ ಅದರಿಂದ ಮಿಕ್ಕ ಯಾವ ದೋಷವೂ ಆಗುವುದಿಲ್ಲ ನಮಗೆ ಸಂತಾನ ಾಗಿ ದೋಷದ ಒಂದು ವಿಶೇಷವಾದಂಥ ಮಾಹಿತಿ ಇರುತ್ತದೆ ಎನ್ನುವಂತಹ ಮಾತನ್ನು ಕೂಡ ಅರ್ಚಕರು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅರ್ಚಕರೇ ತಾವು ಎಷ್ಟು ವರ್ಷದಿಂದ ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ನಾನು ಸುಮಾರು ಎಂಟು ಹತ್ತು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪೂಜೆ ನಡೆಸ್ತಾ ಇದ್ದೇನೆ ವಿದ್ಯಾಪ್ರಸನ್ನರ ಸುಬ್ರಹ್ಮಣ್ಯ ಮಠದ ಈಗಿನ ಪೀಠಾಧಿಪತಿಗಳಂತಹ ನಲವತ್ತೊಂದನೇ ಪೀಠಾಧಿಪತಿಗಳಾದಂತಹ ವಿದ್ಯಾಪ್ರಸನ್ನ ಸ್ವಾಮಿಗಳ ಒಂದು ಮಾರ್ಗ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನವು ತುಂಬ ಪ್ರಗತಿಯಲ್ಲಿ ಹೋಗ್ತಾ ಇದೆ ಭಕ್ತಾದಿಗಳಿಗೆ ಅನುಕೂಲವಾಗ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಬೇಕಂತಹ ಸೌಕರ್ಯವನ್ನು ಈ ದೇವಸ್ಥಾನದಿಂದ ಇದ್ದಾರೆ ಭಕ್ತಾದಿಗಳಿಗೆ ಶನಿವಾರ ಮತ್ತು ಭಾನುವಾರ ಅದೇ ರೀತಿಯಾಗಿ ರಜಾ ದಿನಗಳಲ್ಲಿ ಸಾಮೂಹಿಕವಾಗಿ ರಜಾದಿನಗಳಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಡೀತಾ ನಡೆಯುತ್ತೆ ಅದಕ್ಕೆ ಬೇಕಂತಹ ಸೌಕರ್ಯವನ್ನೆಲ್ಲ ಇರ್ತಾರೆ ಅದೇ ರೀತಿಯಾಗಿ ಪ್ರತಿ ಹುಣ್ಣಿಮೆಯ ದಿವ್ ದಿವಸದಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅದೇ ರೀತಿಯಾಗಿ ಸಾಮೂಹಿಕ ಈ ಆಶ್ಲೇಷ ಬಲಿ ಅದೇ ರೀತಿಯಾಗಿ ಗಣವಮ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಗಣಹಮ ಅಂದರೆ ಭಕ್ತಾದಿಗಳಿಗೆ ಅನುಕೂಲ ಆಗ್ತಕ್ಕಂತೆ ಈ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ ವೀಕ್ಷಕ ಬಂಧುಗಳೇ ಎಂಥ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಂದರೆ ವಿಶೇಷವಾಗಿ ಭಕ್ತರಿಗೆ ಅನುಗುಣವಾಗಿ ಅವರಿಗೆ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೆ ಆದರೆ ಕೆಲವೊಬ್ಬ ಭಕ್ತಾದಿಗಳು ನಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳೇ ಇರ್ತಾರೆ ಅದು ಅಲ್ವಾ ದೇವಸ್ಥಾನಕ್ಕೆ ಬಂದೊಡನೆ ಅವರಿಗೆ ನಾವು ಸಹಕರಿಸಿದಾಗ ಅವರು ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆ ಒಂದು ಪೂಜೆಯ ಫಲವನ್ನು ವಿಶೇಷವಾಗಿ ದೊರೆಯುವಂತೆ ಮಾಡುವಂಥ ಒಂದು ಶಕ್ತಿ ಅರ್ಚಕರ ಕೈಯಲ್ಲಿ ಇರುತ್ತದೆ ಪ್ರಿವೀಕ್ಷಕ ಬಂಧುಗಳೇ ಇದನ್ನು ಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಳ್ಳಿ ಪ್ರತಿಯೊಂದು ದೇವಸ್ಥಾನವು ಕೂಡ ಮುಂಬರಬೇಕಾದರೆ ಸ್ವಾಮಿಯು ಮಾತನಾಡುವುದಿಲ್ಲ ಸ್ವಾಮಿಯ ಅಂತರ್ಯಾಮಿಯಾದಂತಹ ಈ ಒಂದು ಅರ್ಚಕರು ಅವರು ಮಾತನಾಡುತ್ತಾರೆ ಈ ಒಂದು ಇದೇ ಒಂದು ದೇವಸ್ಥಾನವೇ ಅಲ್ಲ ಯಾವುದೇ ಒಂದು ದೇವಸ್ಥಾನದಲ್ಲಿಯೂ ಕೂಡ ಅರ್ಚಕರು ಮಾತನಾಡುತ್ತಾ ಇದ್ದಾರೆ ಎಂದರೆ ಅದು ಸಾಕ್ಷಾತ್ ಸ್ವಾಮಿಯ ವಾಕ್ಯಂದೇ ನಾವು ಭಾವಿಸಬೇಕಾಗುತ್ತದೆ ಅದರಲ್ಲಿ ಸಂ ಸಂಶಯವೇ ಬೇಡ ಈ ವಿಧವಾಗಿ ವಿಶೇಷವಾದಂಥ ಆ ಒಂದು ಅರ್ಚಕರು ಏನು ಹೇಳುತ್ತಾರೋ ಆ ಮಾತುಗಳು ಅಕ್ಷರ ಸಹ ಸತ್ಯವಾಗುತ್ತವೆ ಎನ್ನುವಂಥ ಮಾತಿನಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳ್ತಾ ಬರಿ ಅರ್ಚಕರೇ ಈಗ ಮೂರು ವಿಗ್ರಹಗಳು ಎಂದು ಹೇಳಿದರೆ ಮೂಲ ವಿಗ್ರಹಗಳು ಅವು ಯಾವ ಯಾವ ತರಹದ ವಿಗ್ರಹಗಳು ಎಂದು ಬಣ್ಣಿಸಬಹುದಾ ಕೆಳಗಡೆ ಸಂತಾನ ಗೋಪಾಲಕೃಷ್ಣ ದೇವರು ಆ ಕೆಳಗಡೆ ಅಂದರೆ ಆ ಸಂತಾನ ಗೋಪಾಲಕೃಷ್ಣ ಕೆಳಗಡೆ ಸಾಲಿಗ್ರಾಮಗಳು ಇರುತ್ತೆ ಮಧ್ಯದ್ದು ಉತ್ಸವ ಪ್ರ ದೇವರು ಅಂದರೆ ರಥೋತ್ಸವ ಸಂದರ್ಭದಲ್ಲಿ ಅಥವಾ ಇನ್ನಿತರ ಇಲ್ಲಿ ಸರ್ವ ಸೇವೆಗಳಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ದೇವರನ್ನು ಉತ್ಸವ ಮೂರ್ತಿ ಅಂತ ಅದನ್ನು ನಾವು ಪರಿಗಣನೆ ಮಾಡ್ತೇವೆ ಇನ್ನು ಪ್ರಧಾನವಾಗಿ ಮೂಲದೇವರು ದೇವರು ಆದಿಶೇಷನ ರೂಪದಲ್ಲಿ ಈ ವಿಗ್ರಹ ಇದೆ ಏಳು ನಾಗನ ಶಿಲೆಯಿಂದ ಈ ಶಿಲೆ ಇದೆ ವೀಕ್ಷಕ ಬಂಧುಗಳೇ ವಿಶೇಷವಾಗಿ ಈ ಮೂಲ ದೇವರ ವಿಗ್ರಹವು ಬಂದುಬಿಟ್ಟು ಏಳು ಹೆಡಿಗೆಯ ನಾಗಪ್ಪ ಆ ನಾಗಪ್ಪನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಯತಿವರಣ್ಯರು ಪ್ರಪ್ರಥಮವಾಗಿ ನೂರು ವರ್ಷದ ಕೆಳಗೆ ಯತಿವರಣ್ಯರ ಶ್ರಾಂತಿ ಯೋಗದೇಶ ತೀರ್ಥರು ಹದಿನಾಲ್ಕನೇ ಯತಿಗಳು ಈಗಿರತಕ್ಕಂಥವರು ನಲವತ್ತೊಂದನೇ ಪೀಠಾಧಿಪತಿಗಳು ಪ್ರೀಕ್ಷೆಗೆ ಬಂದಗಳೇ ಅರ್ಥ ಮಾಡಿಕೊಳ್ಳಿ ಈಗ ಇರತಕ್ಕಂತಹ ಯತಿವರಣ್ಯರು ನಲವತ್ತೊಂದನೇ ಯತಿವರಣ್ಯರು ಆದರೆ ಈ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಯತಿವರಣ್ಯರು ಹದ್ ವಿಭ ವಿಭುದೇಶ ತೀರ್ಥರು ಎಂದು ಹದಿನಾಲ್ಕನೇ ಸಾಲಿನಲ್ಲಿ ಅದ್ ಅಂದರೆ ಆ ಪೀಠದಲ್ಲಿ ವಿರಾಜಮಾನರಾದಂತಹ ಹದಿನಾಲ್ಕನೇ ಯತಿವರೆಣ್ಯರು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದ್ದರು ಕಾರಣ ಕೂಡ ಮತ್ತು ಮತ್ತು ಹೇಳಲಾಗುತ್ತದೆ ಪ್ರವೀಕ್ಷಕ ಬಂಧುಗಳೇ ಅರ್ಥವನ್ನು ಮಾಡಿಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಅವರು ಸಂಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದರು ಆದರೆ ಅವರ ಸಂಸ್ಥಾನವು ಒಮ್ಮೆ ಅಗ್ನಿಗೆ ಆಹುತಿಯಾಯಿತು ಅಂತಹ ಸಂಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲು ಅವರು ಚಿನ್ನವನ್ನೇ ತಯಾರಿಸುವಂತಹ ಒಂದು ವಿದ್ಯೆಯನ್ನು ಅವರು ಕಲಿತಿದ್ದರು ಅಲ್ಲಿ ಇರತಕ್ಕಂತಹ ರಾಜರು ಆ ವಿದ್ಯೆಯನ್ನು ನಮಗೆ ಹೇಳಿಕೊಡಿ ಎಂದು ಹೇಳಿದಾಗ ಇಂತಹ ವಿದ್ಯೆಯನ್ನು ಬೇರೊಬ್ಬರಿಗೂ ಉಪದೇಶ ಮಾಡಬಾರದು ಎನ್ನುವಂತಹ ಉದ್ದೇಶದಿಂದ ಆ ಎತಿವರಣ್ಯರು ಮತ್ತೊಬ್ಬ ಕಿರಿಯ ಯತಿವರಣ್ಯರನ್ನು ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಲು ಹೇಳಿ ಮೂಲಸ್ವಾಮಿಯನ್ನು ತಾವೇ ಹೊತ್ತು ಸಂಚಾರವನ್ನು ಮಾಡುತ್ತಾ 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 ಬಂದಾಗ ಇಲ್ಲಿ ಬಂದು ತಂಗಿದ್ದರು ಈ ಸ್ವಾಮಿಯು ಅಲ್ಲಿ ಕುಳ್ಳಿರಿಸಿದ ಮೇಲೆ ನಂತರ ಮಾರನೆಯ ದಿನವೂ ಪ್ರಯಾಣವನ್ನು ಸಾಗಿಸಬೇಕು ಎಂದು ಅವರು ಮನದಟ್ಟ ಮಾಡಿಕೊಂಡು ಸ್ವಾಮಿಯನ್ನು ಎತ್ತಲು ಹೋದರೆ ಬಹುತೂಕವಾದರಂತೆ ಸ್ವಾಮಿಯು ಹೇಳಲಿಲ್ಲ ಹೀಗಾಗಿ ಇಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದರು ಎಂದು ಸ್ಪಷ್ಟಭರಿತವಾದಂತಹ ನಿಖರವಾದಂತಹ ಮಾಹಿತಿಯನ್ನು ಅರ್ಚಕರು ವಿಶೇಷವಾಗಿ ಹೇಳಿದರು ಇಂತಹ ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಂತಹ ಅರ್ಚಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಹೇಗೆ ಎಂದರೆ ಪ್ರೀ ವೀಕ್ಷಕ ಬಂಧುಗಳೇ ಈಗ ಸ್ವಾಮಿಯ ಮುಂಭಾಗದಲ್ಲಿ ವಿಶೇಷವಾದಂತಹ ಜನಸಮೂಹ ಸೇರಿದ್ದಾರೆ ಹೀಗಾಗಿ ಅಲ್ಲಿ ಶೂಟಿಂಗ್ ಮಾಡಲು ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಇಲ್ಲಿ ಅಮ್ಮನವರ ದೇವಸ್ಥಾನದ ಮುಂಭಾಗದಲ್ಲಿ ಅರ್ಚಕರು ಸಹ ಬಂದಿದ್ದಾರೆ ನಮ್ಮೊಡನೆ ಅರ್ಚಕರೇ ವಿಶೇಷವಾದಂತಹ ಧನ್ಯವಾದಗಳನ್ನು ತಮಗೆ ಅರ್ಪಣೆಯನ್ನು ಮಾಡುತ್ತೇವೆ ಕಾರಣ ಏನು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದು ನಮಗಾಗಿ ಒಂದು ಮಾಹಿತಿಯನ್ನು ಕೊಡಲು ಬಂದಂತಹ ತಮ್ಮ ಪಾದಕ್ಕೆ ನಾನು ವಂದನೆಗಳನ್ನು ವಿಶೇಷವಾಗಿ ಅರ್ಪಣೆಯನ್ನು ಮಾಡುತ್ತಾ ಆಚಾರ್ಯರೇ ಇಲ್ಲಿ ಹೊಸಳಿಗಮ್ಮನವರು ಎನ್ನುವಂಥ ಒಂದು ನಾಮಾಂಕಿತರಾಗಿ ಅಮ್ಮ ಅವರು ಆರಿಸುತ್ತಾ ಇದ್ದಾರೆ ಈ ಅಮ್ಮನವರ ವಿಶೇಷತೆ ಏನು ಇದು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆಯ ದೇವಿ ನಾರಾಯಣೀ ಎಂದು ಇದು ಈ ದೇವಸ್ಥಾನಕ್ಕೆ ರಕ್ಷಣೆ ಮಾಡತಕ್ಕಂಥ ದೇವರು ಇಲ್ಲಿ ಪ್ರತಿನಿತ್ಯವಾಗಿ ಸುಮಾರಿಗೆ ಎಂಟು ಗಂಟೆಗೆ ಸುಮಾರಿಗೆ ಈ ದೇವ ಈ ದೇವಾಲದಲ್ಲಿ ಈ ಗರ್ಭಗುಡಿಯಲ್ಲಿ ಪೂಜೆ ನಡೆಯುತ್ತೆ ವಿಶೇಷವಾಗಿ ಇಲ್ಲಿಗೆ ಇಡುಗಾಯಿ ವಿಶೇಷ ಏನಾದರೂ ಹರಕೆಗಳಿದ್ದರೆ ಕೆಲಸ ಕಾರ್ಯಗಳ ಆದಮೇಲೆ ಬಂದುಬಿಟ್ಟು ಈ ದೇವರಿಗೆ ಇಡುಗೈ ಹೊಡಿತಾರೆ ಜಾತ್ರೆಯ ಸಂದರ್ಭದಲ್ಲಿ ಪುಷ್ಯ ಮಾಸದ ಕೊನೆಯ ಸಪ್ತಮಿ ದಿವಸ ಇಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಆವತ್ತಿನ ದಿವಸ ಇಲ್ಲಿ ಸುಮಾರು ಐದು ಸಾವಿರದಿಂದ ಒಂದು ಎಂಟು ಸಾವಿರ ತನಕ ಕಾಯಿಗಳನ್ನು ಈ ಹೊಡಿತಾರೆ ಇಲ್ಲಿ ಇಡುಗಾಯಿಯನ್ನು ಹೊಡಿತಾರೆ ಅಂದರೆ ಯಾರಾದರೂ ಒಂದು ಅರಕೆಗಳನ್ನು ಹೊತ್ಕೊಂಡಿರ್ತಾರೆ ಕೆಲಸ ಕಾರ್ಯಗಳಾದಮೇಲೆ ಈ ದೇವರಿಗೆ ಹರಕೆ ತೇನ್ಕಾಯಿ ಹೊಡಿತೀನಿ ಅಂತ ಅರಕೆ ಹೊಟ್ಕೊಂಡಿರ್ತಾರೆ ಅವರು ಈ ವಿಶೇಷವಾಗಿ ಈ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ಈ ಹೊಡಿಬೋದು ಕಾಯಿ ಹೊಡಿಬೋದು ವಿಶೇಷ ಸಂದರ್ಭ ಆದ್ದರಿಂದ ಅವತ್ತಿನ ದಿವಸ ಸುಮಾರು ಐದು ಸಾವಿರದಿಂದ ಎಂಟು ಸಾವಿರ ತೆಂಗಿನಕಾಯನ್ನು ಈ ಕಲ್ಲಿನಲ್ಲಿ ಹೊಡಿತಾರೆ ಇಡುಗಾಯಿನೂ ಹೊಡಿತಾರೆ ಇದು ದೇವಸ್ಥಾನಕ್ಕೆ ರಕ್ಷಣೆ ಮಾಡ್ತಕ್ಕಂಥ ದೇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಕೂಡ ಈ ದೇವರು ಇದ್ದಾರೆ ಅಂದರೆ ನಿಮಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಾಂಗಣದಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಹೊಸಳಿಗಮ್ಮ ಅಂತ ದೇವರಿದೆ ಇಲ್ಲೂ ಕೂಡ ಆ ದೇವರಿದೆ ಬಂಧುಗಳೇ ಎಂತಹ ಒಂದು ವಿಶೇಷವಾದಂತಹ ಮಾಹಿತಿ ಎಂದರೆ ಈ ದೇವಸ್ಥಾನಕ್ಕೂ ಹಾಗೂ ಬರುವಂತಹ ಭಕ್ತಾದಿಗಳಿಗೂ ರಕ್ಷಣೆ ಕೊಡತಕ್ಕಂತಹ ತಾಯಿ ಎಂದರೆ ಹೊಸಳಿಗಮ್ಮ ಎನ್ನುವಂಥ ಆ ತಾಯಿಯು ವಿಶೇಷವಾಗಿ ಇಲ್ಲಿಯೂ ನೆಲೆಸಿದ್ದಾರೆ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಕೂಡ ನೆಲೆಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರಣ ಅಮ್ಮನವರು ಶಾಂತ ರೀತಿಯಿಂದ ಆಶೀರ್ವಾದವನ್ನು ಮಾಡಿದರೆ ಸ್ವಾಮಿಯು ಕೂಡ ಮಾಡುತ್ತಾರೆ ಕಾರಣ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಂದೊಡನೆ ಲಕ್ಷ್ಮೀ ಸಮೇತಸ್ಯ ನೃಸಿಂಹದೇವರು ವಿಶೇಷವಾದಂಥ ನರಸಿಂಹದೇವರ ಅವತಾರವನ್ನು ತಾಳಿದ್ದೇ ಕೋಪೋಭರಿತರಾಗಿ ಹೀಗಾಗಿ ಸ್ವಾಮಿಯು ವಿಶೇಷವಾದಂತಹ ಕೋಪೋಭರಿತರಾಗಿ ಇರುತ್ತಾರೆ ಅಂತಹ ಕೋಪವನ್ನು ಶಮದ ಮಾಡಲು ತಾಯಿ ಇಲ್ಲಿ ನೆಲೆಸಿರುತ್ತಾರೆ ಇಂತಹ ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸುತ್ತಾ ತಾಯಿಯ ಶುಭಾನುಗ್ರಹಕ್ಕೆ ಪ್ರಪ್ರಥಮವಾಗಿ ಪಾತ್ರರಾಗಿ ನಂತರ ಸ್ವಾಮಿಯನ್ನು ದರ್ಶನ ಪಡೆದರೆ ಸ್ವಾಮಿ ವಿಶೇಷವಾದಂಥ ಕರುಣೆಯನ್ನು ತೋರಿಸುತ್ತಾರೆ ಎನ್ನುವಂತಹ ಮಾತನ್ನು ಕೂಡ ಅರ್ಚಕರು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬಂದಂತಹ ಭಕ್ತಾದಿಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅವರ ಕೋರಿಕೆಗಳನ್ನು ಈಡೇರಿಸುವುದಕ್ಕಾಗಿ ಇಲ್ಲಿ ತಾಯಿಯು ನೆಲೆಸಿದ್ದಾರೆ ಇಲ್ಲಿ ಮಾತ್ರವೇ ಅಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನಲ್ಲಿ ಕೂಡ ಇದೇ ಪ್ರಕಾರವಾದಂತಹ ತಾಯಿಯ ಪ್ರಾಂಗಣ ಇದೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆಚಾರ್ಯರೇ ಇಲ್ಲಿ ವಿಶೇಷವಾದಂತಹ ಆಶ್ಲೇಷ ಬಲಿ ಅಂತಹದ್ದು ಯಾವ ದಿನದಂದು ಹೆಚ್ಚಾಗಿ ನಡೆಯುತ್ತದೆ ಈ ಸೇವೆಗಳು ಪ್ರತಿನಿತ್ಯ ನಡೆಯುತ್ತೆ ಸಾಮೂಹಿಕವಾಗಿ ನಡೆಯೋದಿಲ್ಲ ಪ್ರತ್ಯೇಕವಾಗಿ ಭಕ್ತರಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ನಡೆಸಿಕೊಡ್ತಾ ಇದ್ದೇವೆ ವಿಶೇಷವಾಗಿ ಏಕಾದಶಿ ದಿವಸ ಈ ಸೇವೆ ನಡೆಯದ ನಡೆಯುವುದಿಲ್ಲ ಉಳಿದ ಎಲ್ಲ ನಿತ್ಯ ಪ್ರತಿನಿತ್ಯ ಈ ಸೇವೆಗಳು ನಡೆಯುತ್ತೆ ಪ್ರೀ ವೀಕ್ಷಕ ಬಂಧುಗಳೇ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಿ ಕೆಲವೊಬ್ಬರು ತುಂಬ ಗೊಂದಲದಲ್ಲಿ ಇರುತ್ತೀರಿ ಕಾರಣ ನಮಗೆ ಸಂತಾನ ಆಗಿಲ್ಲ ಅಥವಾ ನಾನು ಯಾರೋ ಪುರೋಹಿತರನ್ನು ವಿಚಾರಿಸಿದ್ದೆ ನಮಗೆ ಕಾಳಸರ್ಪ ದೋಷ ಇದೆ ಎಂದು ಹೇಳಿದ್ದಾರೆ ಹೀಗಾಗಿ ನಾನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಮಾಡಿಸಬೇಕೆಂದರೆ ತುಂಬ ಕಷ್ಟಕರವಾಗ್ತಾ ಇದೆ ಅಲ್ಲಿ ಸಾಮೂಹಿಕವಾಗಿ ಮಾಡಿಸ್ತಾ ಇರ್ತಾರೆ ಹೇಗೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತಾ ಇರ್ತವೆ ಇದು ನಾನು ನನ್ನ ಕಿಬ್ಯಾರ ಕೇಳಿದಂತಹ ಮಾತುಗಳಾಗಿ ಇವೆ ಹೀಗಾಗಿ ಅರ್ಚಕರು ಇಲ್ಲಿ ಹೇಳ್ತಾ ಇದ್ದಾರೆ ಅನುನಿತ್ಯವೂ ಇಲ್ಲಿ ಆಶ್ಲೇಷ ಬಲಿ ಮುಂತಾದ ಎಲ್ಲ ಪವಿತ್ರ ಕಾರ್ಯಗಳನ್ನು ಮಾಡಲಾಗುತ್ತದೆ ಆದರೆ ಸಪ್ರೇಟ್ ಆಗಿ ಮಾಡಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಪ್ರೇವಿಚ್ಚುಕ ಬಂಧುಗಳೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ಇಲ್ಲಿ ನೆಲೆಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಪ್ರಪ್ರಥಮವಾಗಿ ತಮಗೆ ತಿಳಿ ಹೇಳಿದವು ಈಗ ವಿಶೇಷವಾಗಿ ಅಂತಹ ಕಾರ್ಯಕ್ರಮಗಳನ್ನು ತಾವು ಮಾಡಲು ಮನೆ ಇಚ್ಛೆ ಬಂದರೆ ವಿಶೇಷವಾಗಿ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ತಾವು ಆ ಇವರ ದೂರವಾಣಿ ನಂಬರನ್ನು ಕೂಡ ಅರ್ಚಕರು ಅವರ ಬಾಯಿಯಿಂದನೇ ಹೇಳುತ್ತಾರೆ ನಂತರ ಸ್ಲೋರಿಂಗ್ನಲ್ಲಿ ಕೂಡ ಬರುತ್ತದೆ ಈ ದೇವಸ್ಥಾನದ ಈ ಒಂದು ಟೆಲಿಫೋನ್ ನಂಬರ್ ಸ್ಲೋರಿಂಗ್ನಲ್ಲಿ ಕೂಡ ಕೊಡಲಾಗುತ್ತದೆ ಈಗ ಅರ್ಚಕರನ್ನು ಅವರ ಬಾಯಿಯಿಂದರೆ ಆ ದೂರವಾಣಿ ಸಂಖ್ಯೆಯನ್ನು ಕೂಡ ತಮಗೆ ತಿಳಿ ಹೇಳಲಾಗುತ್ತದೆ ಅರ್ಚಕರೇ ದಯವಿಟ್ಟು ತಮ್ಮ ದೂರವಾಣಿ ನಂಬರನ್ನು ಹೇಳಬೇಕಾಗುವಿನಂತೆ ನೈನ್ ಫೋರ್ ಏಟ್ ಒನ್ ಝೀರೋ ಒನ್ ಟು ತ್ರೀ ಡಬಲ್ ನೈನ್ ಝೀರೋ ಏಯ್ಟ್ ಇನ್ನೊಂದು ನಂಬರು ಝೀರೋ ಏಯ್ಟ್ ಒನ್ ಸೆವೆನ್ ಫೈ ಡಬಲ್ ಟು ಡಬಲ್ ಫೈ ಡಬಲ್ ಫೈ ಪ್ರೀಕ್ಷೆಗೆ ಬಂದುಗಳೇ ಈಗ ಆಚಾರ್ಯರು ಹೇಳಿದಂಥ ಈ ದೂರವಾಣಿ ನಂಬರಿಗೆ ತಾವು ಕರೆ ಮಾಡಿ ನಿಮಗೆ ಏನಾದರೂ ದೋಷವಿದ್ದಲ್ಲಿ ಅದರ ಪರಿಹಾರಾರ್ಥವಾಗಿ ಎರಡು ದಿನ ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಹೇಳಿದಲ್ಲಿ ತಮಗೆ ನಿಗದಿತವಾದಂಥ ಒಂದು ಸಮಯವನ್ನು ಆಚಾರ್ಯರು ಹೇಳುತ್ತಾರೆ ತಾವು ತಕ್ಷಣವೇ ಫೋನ್ ಮಾಡಿ ಎಂತಹ ಒಂದು ಜನ ವಿಚಿತ್ರವಾಗಿ ಇದ್ದಾರೆ ಎಂದರೆ ಆಚಾರ್ಯರೇ ಲೈನ್ನಲ್ಲೇ ಅವರಿಗೆ ಹೇಳಿಬಿಡಬೇಕು ತಕ್ಷಣವೇ ಕಾರಣ ಪ್ರತಿಯೊಂದು ದೇಗುಲ ದರ್ಶನದಲ್ಲಿ ಕೂಡ ನನ್ನ ಚಾಟಿಯ ಏಟಿ ಇದ್ದೇ ಇರ್ತದೆ ಇದನ್ನು ಕೂಡ ಚಾಟಿಯ ಏಟೆಂದೇ ಭಾವಿಸಿ ಕಾರಣ ಅರ್ಚಕರು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರುತ್ತಾರೆ ನಂಬರ್ ಕೊಟ್ಟಿದ್ದಾರೆ ಎಂದೊಡನೆ ತಮಗೆ ನಂಬರ್ ನೇರವಾಗಿ ಸಿಕ್ಕಬಿಡಬೇಕು ಅದರಲ್ಲಿ ತಕ್ಷಣವೇ ಮಾತನಾಡಬೇಕು ಅವರು ಇಮಿಡಿಯೇಟಾಗಿ ನಿಮಗೆ ಆ ಒಂದು ದಿನವನ್ನು ಹೇಳಬೇಕು ಎನ್ನುವಂತಹ ಭಾವನೆಯಲ್ಲಿ ಇರ್ತೀರಿ ಅದು ಬೇಡ ನಾವು ಭಕ್ತಿಗೆ ಪಾತ್ರರಾಗಬೇಕಾದರೆ ನಿಧಾನವಾಗಿ ನಮ್ಮ ಬಸ್ಸು ಚಲಾಯಿಸಬೇಕಾಗುತ್ತದೆ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಹೀಗಾಗಿ ನಿಧಾನವಾಗಿ ಅರ್ಚಕರನ್ನು ಕೇಳಿದಾಗ ಅವರು ನಿಮಗೆ ಇಂತಹ ದಿನ ಅತ್ಯುತ್ತಮವಾಗಿ ಇದೆ ನಿಮ್ಮ ರಾಶಿಗೆ ಅನುಗುಣವಾಗಿ ಅಥವಾ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ಅವರಿಗೆ ಅವಕಾಶವಿರುವಂತಹ ದಿನಕ್ಕೆ ಅನುಗುಣವಾಗಿ ಅವರು ಹೇಳುತ್ತಾರೆ ಬಂದು ವಿಶೇಷವಾದಂತಹ ನಿಮಗಾಗಿ ಏರ್ಪಾಟು ಮಾಡಿ ಇಲ್ಲಿ ಪೂಜೆಯನ್ನು ಮಾಡಿ ವಿಶೇಷವಾದಂತಹ ಸ್ವಾಮಿಯ ಕೃಪೆಗೆ ಪಾತ್ರರನ್ನಾಗಿ ಮಾಡುತ್ತಾರೆ ಎನ್ನುವಂತಹ ಮಾತನ್ನು ಸ್ಪಷ್ಟ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತದೆ ಇಂತಹ ಸುಕ್ಷೇತ್ರಕ್ಕೆ ಆದಷ್ಟು ಬಂದು ದರ್ಶನವನ್ನು ಪಡೆದು ಪುನೀತರಾಗುತ್ತೀರಿ ಎನ್ನುವಂತಹ ಸಂಪೂರ್ಣ ಭರವಸೆ ನಮ್ಮಲ್ಲಿ ಇದೆ ವಿಶೇಷವಾಗಿ ಈ ನಿಮ್ಮ ಪ್ರೀತಿಯ ಗಗನಾ ಚಾನಲ್ ಎಷ್ಟು ದೂರದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಆದರೂ ಬಂದು ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡುವುದಕ್ಕಾಗಿ ಜನಿಸಿದಂತಹ ಏಕೈಕ ಚಾನಲ್ ಇದು ಗಗನಾ ಚಾನಲ್ ಎಂದು ಸ್ಪಷ್ಟವಾಗಿ ಮಾಹಿತಿಯನ್ನು ತಮಗೆ ಹೇಳ್ತಾ ಆಚಾರ್ಯರೇ ವಿಶೇಷವಾಗಿ ತಮ್ಮಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಈ ನಮ್ಮ ಗಗನಾ ಚಾನಲ್ ಗಗನದ ಮಟ್ಟಕ್ಕೆ ಬೆಳೆಯುವಷ್ಟು ಸ್ವಾಮಿಯಲ್ಲಿ ಹರಿಕೆಯನ್ನು ಕೋರಿಸಿ ಒಂದು ಆಶೀರ್ವಚನವನ್ನು ಮಾಡಬೇಕಾಗಿ ತಮ್ಮ ಪಾದದಲ್ಲಿ ವಿನಂತಿ ಆಚಾರ್ಯರೇ ಇಲ್ಲ ಇದು ಅಲ್ಲಿ ಲೋಕಲ್ ಪ್ರೀವೀಕ್ಷಕ ಮಂಧುಗಳೇ ಇನ್ನು ಇನ್ನೊಂದು ವಿಶೇಷವಾದಂಥ ಮಹತ್ತರವಾದಂತಹ ಒಂದು ಮಾಹಿತಿಯನ್ನು ಅರ್ಚಕರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ರಥೋತ್ಸವ ನಡೆಯುತ್ತದೆ ರಥೋತ್ಸವ ಹೇಗೆ ನಡೆಯುತ್ತದೆ ಸುಮ್ಮನೆ ರಥವನ್ನು ಎಳೆದುಕೊಂಡು ಹೋಗುತ್ತಾರೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ ಇಲ್ಲಿ ಗರಡ ವಾಹನವು ಸ್ವಾಮಿಯ ವಾಹನವಾದಂತಹ ಗರಡವು ಬಂದು ಈ ಒಂದು ಪ್ರಾಂಗಣದಲ್ಲಿ ಮೂರು ಪ್ರದಕ್ಷಿಣೆಯನ್ನು ಹಾಕಿದ ನಂತರವೇ ಆ ರಥವನ್ನು ಚಲಾಯಿಸಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಆಚಾರ್ಯರು ಇಲ್ಲಿಗೆ ಬಂದ ಮೇಲೆ ನಮಗೆ ಹೇಳ್ತಾ ಇದ್ದಾರೆ ಇಂದು ನಮ್ಮ ಸೌಭಾಗ್ಯವೇನೋ ನನಗೆ ಗೊತ್ತಿಲ್ಲ ಆಚಾರ್ಯರೇ ನಾವು ಹಾಸನದಿಂದ ಹೊರಟು ಬಸ್ಸಿನ ಮೇಲೆ ಬರ್ತಾ ನಮಗೆ ಪ್ರತ್ಯಕ್ಷವಾಗಿ ಗರಡದೇವರೇ ದರ್ಶನವನ್ನು ಕೊಟ್ಟಿದ್ದಾರೆ ಇದು ವಿಶೇಷತೆ ಏನೋ ನನಗೆ ಗೊತ್ತಿಲ್ಲ ವಿಶೇಷವಾದಂತಹ ಗರಡವು ಪಕ್ಕದಲ್ಲಿ ಬಸ್ಸದ ಪಕ್ಕದಲ್ಲೇ ಬಂದು ಹಾರುತ್ತಾ ಹಾರುತ್ತಾ ನಿಂತಹ ದೃಶ್ಯವನ್ನು ನನ್ನ ಕಣ್ಣಾರ ನಾನು ಕಂಡಿದ್ದೇನೆ ಇದು ನಿಜವಾಗಿಯೂ ಸ್ವಾಮಿಯೇ ದರ್ಶನವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಭಾವನೆಗೆ ಭ್ರಾಂತಿಗೆ ಒಳಗಾಗತಕ್ಕಂತಹ ವ್ಯಕ್ತಿಯು ನಾನು ಹೀಗಾಗಿ ಹೇಳ್ತಾ ಇರುವೆ ಇಲ್ಲಿ ವಿಶೇಷವಾದಂತಹ ಅತಿ ಜಾಗೃತವುಳ್ಳಂತಹ ಸ್ಥಾನ ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಪುನೀತರಾಗಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಆಚಾರ್ಯರೇ ನಮಗೊಂದು ಮಹಾಮಂಗಾರತಿಯನ್ನು ಮಾಡಿ ವಿಶೇಷವಾದಂತಹ ಅನುಗ್ರಹವನ್ನು ತೋರಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆ ವಿಶೇಷವಾಗಿ ಗಗನ ಎಂಬಂತಹ ಒಂದು ನ್ಯೂಸ್ ಚಾನೆಲ್ನ ಮಾಡ್ತಾ ಮಾ ನೀವು ಇವತ್ತಿನ ದಿವಸ ಈ ದೇವಸ್ಥಾನದ ವೀಡಿಯೋವನ್ನು ಮಾಡಿಬಿಟ್ಟು ಇದರ ಒಂದು ಹೆಸರನ್ನು ನೀವು ಬಾನೆ ತರಕ್ಕೆ ತಗೊಂಡೋಗ್ತಾಯಿದ್ದೀರ ಅದೇ ಥರವಾಗಿ ನಿಮ್ಮ ಒಂದು ಗಗನ ಎಂಬಂತಹ ಚಾನೆಲ್ ವಿಶೇಷವಾಗಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ಪ್ರಖ್ಯಾತಿಯನ್ನು ಪಡೆದು ಮುಂದಕ್ಕೆ ಇದಕ್ಕೆ ಬೇಕಾದಂತಹ ಒಳ್ಳೆಯ ಈ ಚಾನಲ್ಗೆ ಅನುಕೂಲವನ್ನು ವಿಶೇಷವಾಗಿ ಪ್ರಸನ್ನ ಸುಬ್ರಹ್ಮಣ್ಯ ದೇವರು ಅದೇ ರೀತಿಯಾಗಿ ಸಂಪುಟ ನರಸಿಂಹದೇವರು ಅದೇ ರೀತಿಯಾಗಿ ಇಲ್ಲಿನಕ್ಕಂತಹ ನರಸಿಂಹದೇವರು ಅದೇ ರೀತಿಯಾಗಿ ಶಕ್ತಿ ದೇವತೆಯಾದಂತಹ ದೇವರು ಕೂಡ ವಿಶೇಷವಾಗಿ ಈ ಚಾನಲನ್ನು ಗಗನಕ್ಕೆ ಗಗನ ಎತ್ತರಕ್ಕೆ ಕೊಂಡು ಹೋಗುವಂತೆ ಆ ದೇವರು ಅನುಗ್ರಹ ಮಾಡಬೇಕು ಅಂತ ವಿಶೇಷವಾಗಿ ನಾನು ಇದ್ದೀನಿ ತುಂಬ ತುಂಬ ಧನ್ಯವಾದಗಳ ಆಚಾರ್ಯರೇ ಹಾಗೂ ಆಚಾರ್ಯರೇ ತಾವು ತಂಬಾಯಿಂದ ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ವಿನಂತಿ ಮೊದಲಿಗೆ ಪ್ರಾಣೇಶಾಚಾರ್ಯ ಧನ್ಯವಾದಗಳು ತುಂಬ ಏಕೆಂದರೆ ಇಂಥ ಇಷ್ಟು ಹಳ್ಳಿಲಿರತಕ್ಕಂಥ ಒಂದು ದೇವಸ್ಥಾನವನ್ನು ಇಡೀ ಒಂದು ಎಲ್ಲ ಕಡೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗುವಂತೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಪ್ರಸಾರ ಇದ್ದೀರಾ ನಿಮಗೂ ಕೂಡ ಅಭಿನಂದನೆಗಳು ನಿಮ್ಮ ಇರೋದ್ರೂ ಕೂಡ ಅಭಿನಂದನೆಗಳು ಅದೇ ರೀತಿಯಾಗಿ ಮಠದಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಿಗೆ ಅಂದರೆ ದೇವಸ್ಥಾನದ ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ನಮ್ಮ ಸ್ವಾಮಿಗಳು ವ್ಯಾಸಮಂದಿರ ಅಂತಕ್ಕಂಥ ಒಂದು ವಸತಿ ಗೃಹ ಕೂಡ ಮಾಡಿದ್ದಾರೆ ಅದರ ಸದ್ಯ ಕೂಡ ಭಕ್ತರುಗಳು ಪಡ್ಕೊಳ್ಬೋದು ಅದೇ ರೀತಿಯಾಗಿ ಇನ್ನೂ ಪ್ರಸಾದ ವ್ಯವಸ್ಥೆ ಪ್ರಸಾದ ಸ್ವೀಕಾರ ನೋಡ್ಕೊಂಡು ತುಂಬ ಧನ್ಯವಾದಗಳು ಆಚಾರ್ಯೆ ಇದೇ ಪ್ರಕಾರವಾಗಿ ತಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಎಂದು ಸವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಆಚಾರ್ಯ ಪ್ರೀಕ್ಷಕ ಬಂಧುಗಳೇ ಈಗ ಇಲ್ಲಿ ವಿರಾಜಮಾನರಾದಂತಹ ಪೀಠಾಧಿಪತಿಗಳ ಭಾವಚಿತ್ರವನ್ನು ತಮಗೆ ಈಗ ತೋರಿಸಲಾಗುತ್ತದೆ ಪ್ರಿಯ ವೀಕ್ಷಕರೇ ಈಗ ನೀವು ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಮಠದ ಯತಿಗಳು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠದ ನಲವತ್ತೊಂದನೇ ಯತಿಗಳು ಇವರು ಕು ಕೆ ಸುಬ್ರಹ್ಮಣ್ಯಲ್ಲಿ ಇರ್ತಾರೆ ಅವಾಗವಾಗ ಈ ಕ್ಷೇತ್ರಕ್ಕೆ ಬಂದು ನಮಗೆ ಅನುಗ್ರಹವನ್ನು ಕೊಡ್ತಾ ಇರ್ತಾರೆ ಯಾವಾಗಲೂ ಕೂಡ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರನ್ನು ಅಂದರೆ ಇದೇ ಒಂದು ದೇವಸ್ಥಾನದ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಈ ದೇವಸ್ಥಾನವು ಇದೆ ಈಗ ಪೀಠದಲ್ಲಿ ರಾರಾಜಿಸುತ್ತಿರುವಂತಹ ಇತಿವರಣ್ಯರು ಅವರ ಸ್ವಹಸ್ತದಿಂದನೇ ಅವರ ಮುಂಭಾ ಮುಂಭಾಗದಲ್ಲಿ ಅಂದರೆ ತೀರ್ಥರು ಹದಿನಾಲ್ಕನೇ ಸ್ವಾಮಿಗಳು ಅಂದರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿದಂತಹ ಇತಿವರಿಣ್ಯರೇ ಪ್ರತಿಷ್ಠಾಪನೆ ಮಾಡಿದಂತಹ ಲಕ್ಷ್ಮೀ ಸಮೇತ ನೃಸಿಂಹದೇವರು ಇಂತಹ ಸ್ವಾಮಿಯ ದಿವ್ಯ ದರ್ಶನವನ್ನು ತಾವು ಈಗ ಪರಿಪೂರ್ಣವಾಗಿ ಪಡೆಯುತ್ತಾ ಇದ್ದೀರಿ ದಿವ್ಯ ದರ್ಶನ ಎಂದೊಡನೆ ಅವರು ವಸ್ತ್ರಾಲಂಕೃತರಾಗಿಲ್ಲ ಇಂತಹ ಒಂದು ದಿವ್ಯ ದರ್ಶನವನ್ನು ಪಡೆಯುವುದು ನಮಗೆ ವಿಶೇಷವಾದಂಥ ಒಂದು ಸೌಭಾಗ್ಯ ಎಂದು ಹೇಳಿದರೂ ತಪ್ಪಾಗಲಾರದು ಅಂತಹ ಒಂದು ಸ್ವಾಮಿಯ ಶುಭ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ವಿಶೇಷವಾದಂತಹ ಆ ಸ್ವಾಮಿಗಳು ಹದಿನಾಲ್ಕನೇ ಪೀಡಾಧಿಪತಿಗಳಾಗಿ ಇದ್ದರು ಅವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೆಲೆಸಿರುವಂತಹ ಆ ಸ್ವಾಮಿಯನ್ನು ಅಂದರೆ ಅವರಲ್ಲಿ ವಿಶೇಷವಾದಂತಹ ಒಂದು ವಿದ್ಯೆ ಅಡಗಿತ್ತು ಅದು ಏನು ಎಂದರೆ ಚಿನ್ನವನ್ನು ತಯಾರು ಮಾಡುವಂತಹ ಶಕ್ತಿ ಅವರಲ್ಲಿ ಇತ್ತು ಅಂತಹ ವಿದ್ಯಾಭ್ಯಾಸವನ್ನು ಅವರು ಪಡೆದಿದ್ದರು ಆ ವಿದ್ಯೆಯನ್ನು ಕಂಡಂತಹ ಅಲ್ಲಿಯ ರಾಜರು ಈ ಸ್ವಾಮಿಗಳನ್ನು ಕೇಳಿದಾಗ ಅವರು ಆ ಸಂದೇಶವನ್ನು ಅವರಿಗೆ ಒಪ್ಪಿಸಲು ಆಗದೆ ಇನ್ನೊಬ್ಬ ಯತಿವೇರಣ್ಯರನ್ನು ಅಲ್ಲಿ ಸ್ವಾಮಿಯನ್ನು ಸೇವೆ ಮಾಡುವುದಕ್ಕಾಗಿ ನಿರ್ಮಾಣವನ್ನು ಮಾಡಿ ಅವರು ಸಂಚಾರಾರ್ಥವಾಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಬಂದು ತಾವು ಮೊದಲಿಗೆ ವೀಕ್ಷಣೆ ಮಾಡಿದಂತಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಅಂದರೆ ಏಳು ಹೆಡಿಗೆಯ ನಾಗ ಅಲ್ಲಿ ತಂದು ಸ್ಥಾಪನೆ ಮಾಡಿರಲಿಲ್ಲ ಸುಮ್ಮನೆ ಇಟ್ಟಿದ್ದರು ಮಾರನೇ ದಿನ ಸಂಚಾರಾರ್ಥವಾಗಿ ತೆರಳಬೇಕಾಗಿದ್ದಿತು ಆದರೆ ಸ್ವಾಮಿಯು ಮಾರನೇ ದಿನ ಅಲ್ಲಿಯಲ್ಲಿಂದ ಏಳಲಿಲ್ಲ ಅಂದರೆ ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡು ಎನ್ನುವಂತಹ ರೀತಿಯಲ್ಲಿ ಒಂದು ಚಿಹ್ನೆಯಾಗಿ ಸ್ವಾಮಿಯು ತೋರಿಸಿದ್ದರು ಹೀಗಾಗಿ ಹದಿನಾಲ್ಕನೇ ಯತಿವರಣ್ಯರು ಇಲ್ಲೇ ಸ್ಥಾಪನೆಯನ್ನು ಮಾಡಿದಂತಹ ಮಹಾ ಸುಕ್ಷೇತ್ರವಿದು ಇಂತಹ ಸುಕ್ಷೇತ್ರದ ದರ್ಶನವನ್ನು ಪಡೆದಿದ್ದೀರಿ ಅಲ್ಲಿ ನೆಲೆಸಿದಂತಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯೂ ಬೇರೆಯಲ್ಲ ಸ್ವಾಮಿಯೂ ಬೇರೆಯಲ್ಲ ಇಂತಹ ಸ್ವಾಮಿಯ ಶುಭ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ಇಂತಹ ಒಂದು ಮಾಹಿತಿಗಳನ್ನು ಕೊಡುತ್ತಿರುವಂತಹ ಈ ಒಂದು ಅರ್ಚಕ ವೃಂದಕ್ಕೆ ವಿಶೇಷವಾದಂತಹ ನಮ್ಮ ಗಗನಾ ಚಾನಲ್ ತಂಡದಿಂದ ಧನ್ಯವಾದಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತಾ ಪ್ರೀ ವೀಕ್ಷಕ ಬಂಧುಗಳೇ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಅಡಗಿದೆ ಇಲ್ಲಿ ಮೂಲ ವಿಗ್ರಹವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಸುತ್ತು ಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಪ್ರಭಾವಳಿ ರೂಪದಲ್ಲಿ ಇರುತ್ತದೆ ಆ ಪ್ರಭಾವಳಿ ಎಂದೊಡನೆ ಏನೋ ಕಲ್ಲು ಇಟ್ಟಿದ್ದಾರೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ ವಿಶೇಷವಾದಂತಹ ದಶಾವತಾರದ ಮೂರ್ತಿಗಳನ್ನು ಅಲ್ಲಿ ಕೆತ್ತಿಸಲಾಗಿದೆ ಅಂದರೆ ಒಡ ಒಡಮೂಡಿದ್ದವು ಎಂದು ಹೇಳಿದರೂ ಕೂಡ ತಪ್ಪಾಗಲಾರದು ಕಾರಣ ಐದು ನೂರು ವರ್ಷದ ಕೆಳಗೆ ಸ್ಥಾಪನೆ ಆದಂತಹ ಸ್ವಾಮಿಯು ಹೀಗಾಗಿ ಅದನ್ನು ಕೆತ್ತನೆಯನ್ನು ಮಾಡಿದ್ದಾರಾ ಉಳಿಯಿಂದ ಮಾಡಿದ್ದಾರಾ ಚಾಕಿನಿಂದ ಮಾಡಿದ್ದಾರಾ ಎಂದು ಹೇಳುವುದು ತುಂಬ ಕಷ್ಟಕರವಾಗುತ್ತದೆ ಆದರೆ ಇಲ್ಲಿ ದಶಾವತಾರಗಳು ಆ ಪ್ರಭಾವಳಿಯಲ್ಲಿ ಇರು ಂತೂ ನಿಶ್ಚಯವಾದಂತಹ ಮಾತು ಇಂತಹ ಸ್ವಾಮಿಯ ಶುಭ ಅನುಗ್ರಹಕ್ಕೆ ಮತ್ತೊಮ್ಮೆ ಎಲ್ಲರೂ ಪುನೀತರಾಗಿ ಪ್ರೀ ವೀಕ್ಷಕ ಬಂಧುಗಳೇ ತಾವು ಈಗ ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಇದು ಕಾವೇರಿ ನದಿ ಈ ಕಾವೇರಿ ನದಿಯನ್ನು ತೋರಿಸಲು ಕಾರಣ ಏನು ಎಂದು ಆಲೋಚನೆಯನ್ನು ಮಾಡುತ್ತಾ ಇದ್ದೀರಾ ಇಲ್ಲಿ ವಿಶೇಷವಾಗಿ ಈಗ ತಾವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೀರಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ 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 ತೀರ್ಥ ಶ್ರೀಪಾದಂಗಳವರು ಇದೇ ಒಂದು ಈ ನದಿಯ ದಡಿಯಲ್ಲೇ ಅವರು ಬೃಂದಾವನಸ್ಥರಾಗಿದ್ದಾರೆ ಹೀಗಾಗಿ ಈ ಒಂದು ನದಿಯನ್ನು ತಮಗೆ ಪ್ರಪ್ರಥಮವಾಗಿ ತೋರಿಸಲಾಗ್ತಾ ಇದೆ ಇಂತಹ ಒಂದು ಪವಿತ್ರವಾದಂತಹ ನದಿಯ ದರ್ಶನವನ್ನು ಪಡೆದು ಪ್ರಪ್ರಥಮವಾಗಿ ಎಲ್ಲರೂ ಮಿಂದಿದ್ದೇವೆ ಎಂದು ಭಾವಿಸಿ ಇಂತಹ ಒಂದು ನದಿಯಲ್ಲಿ ಮಿಂದಿದ್ದೇವೆ ಸ್ನಾನವನ್ನು ಆಚರಣೆಯನ್ನು ಮಾಡಿದ್ದೇವೆ ಎಂದು ಭಾವಿಸುತ್ತಾ ಈಗ ಯತಿವರೇಣ್ಯರ ಒಂದು ಬೃಂದಾವನ ದರ್ಶನವನ್ನು ಪಡೆಯುವಂತಹ ಸೌಭಾಗ್ಯಕ್ಕೆ ಈಗ ಪಾತ್ರರಾಗೋಣ ಪ್ರೀ ವೀಕ್ಷಕ ಬಂಧುಗಳೇ ತಾವು ಈಗ ವೀಕ್ಷಣೆಯನ್ನು ಮಾಡುತ್ತಾ ಇರುವುದು ಈ ಒಂದು ಕಾವೇರಿ ನದಿ ತೀರದಲ್ಲಿ ಅಂದರೆ ತಡದಲ್ಲಿ ವಿಶೇಷವಾಗಿ ಯತಿವರೇಣ್ಯರು ಎಲ್ಲರೂ ಕೂಡ ಪುಣ್ಯ ನದಿಗಳ ತಡದಲ್ಲೇ ಅವರು ಬೃಂದಾವನಸ್ಥರಾಗಿರುತ್ತಾರೆ ಇವರು ಶ್ರೀ 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 ವಿಭುದೇಶತೀರ್ಥ ಶ್ರೀಪಾದಂಗಳವರು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ಲಕ್ಷ್ಮೀ ನೃಸಿಂಹದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ ನಂತರ ಇಲ್ಲಿ ಐಕ್ಯವಾಗಿದ್ದಾರೆ ಅಂದರೆ ಬೃಂದಾವನಸ್ಥರಾದಂತಹ ಶ್ರೀ 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 ಶ್ರೀಪಾದಂಗಳವರ ಮೂಲ ಮೂಲಬೃಂದಾವನವನ್ನು ತಾವು ಈಗ ದರ್ಶನವನ್ನು ಪಡೆಯುತ್ತಾ ಇದ್ದೀರಿ ಅದೇ ವಿಧವಾಗಿ ಇವರು ಮೇಲೆ ಒಂದು ನಾಮಫಲಕವನ್ನು ವೀಕ್ಷಣೆಯನ್ನು ಮಾಡಿ ಕಾವೇರಿ ತೀರ ನಿಲಯ ಮುನಿಂ ಮುನಿ ನಮಃ ಏಭ್ಯ ಪ್ರಸನ್ನೋ ಭಗವಾನ್ ಸುಬ್ರಹ್ಮಣ್ಯ ಸ್ವಯಂ ಸುಧೀಹಿ ಮಂತ್ರಾಶಕ್ತಿಯ ತಪ ಶಕ್ತಿಯ ಹೇಮ ನಿರ್ಮಾಣ ಕಾರಕ ಕಂದ ದೇವಸ್ ನೂನ ನಿತ್ಯರ್ಚನೆ ರಥೇನ್ ಮಧ್ಯೋರ್ ಭಕ್ತಿ ಮನೋ ಮನೋಸಪೇಕ್ಷಿ ಯಾವತ್ ಸಿದ್ಧ ಪ್ರಾಪ್ನೋತ್ಯ ಸಂಶಯ ಎನ್ನುವಂಥ ಒಂದು ವಿದ್ದಲ್ಲಿ ಆ ಒಂದು ನಾಮಫಲಕವನ್ನು ಅಲ್ಲಿ ಅಳವಡಿಸಲಾಗಿದೆ ಅದರ ಪಕ್ಕದಲ್ಲಿ ಶ್ರೀ ಶ್ರೀಪಾದರ ಬೃಂದಾವನ ಎನ್ನುವಂಥ ಒಂದು ನಾಮಫಲಕವನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಇವರು ಹದಿನಾಲ್ಕನೇ ಯತಿಗಳು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸ್ವಾಮಿ ಮಠ ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮಠವು ಈ ಮಠದ ಹೆಸರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠ ಎಂದು ಕರೆಯಲ್ಪಡುತ್ತದೆ ಈ ಮಠದ ಹದಿನಾಲ್ಕನೇ ಯತಿವರೇಣ್ಯರಾದಂತಹ ಶ್ರೀ 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 ವಿಭುದೇಶತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದ ಾವನವನ್ನು ತಾವು ಈಗ ದರ್ಶನವನ್ನು ಪಡೆದು ಪುನೀತರಾಗಿದ್ದೀರಿ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಕ್ಯಾಮರಾಮನ್ ನಿರಂಜನ್ ಜೊತೆ ಪ್ರಾಣೇಶ್ ಗಂಗನಾ ಚಾನಲ್